ಬಾಲಃ ಗುರುಗೇಹೇ ಆಶ್ರಮದಲ್ಲಿ ಇಂಥ ಕೆಟ್ಟ ಮಕ್ಕಳ ಪ್ರಭಾವ ನನ್ನ ಮಗನ ಮೇಲೆ ಬೀಳದೆ ಇರುವ ಹಾಗೆ ಅವನನ್ನು ಸರಿಯಾಗಿ ನೋಡ್ಕೊಳ್ಳಿ ಹೇಳಿ ಆಜ್ಞೆ ಮಾಡಿದ ಹಿರಣ್ಯ ಕೇಶಪು ಆಗಲೇ ಅಂಥೇಳಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಇನ್ಸಲ್ಟ್ ಆಯಿತು ಅವರಿಗೆ ಏನು ಅಂದರೆ ಹೋಗಿ ಹೋಗಿ ಅಪ್ಪನ ಮುಂದೆ ಇಂಥ ವಿಚಾರವನ್ನು ಹೇಳಿ ನಮ್ಮ ಈ ಆಶ್ರಮಕ್ಕೆ ಕೆಟ್ಟ ಹೆಸರುತ್ತಂದುಬಿಟ್ಟುನಲ್ಲಪ್ಪಾ ಅಂಥೇಳಿ ಆ ಚಂಡಾಮರಕರು ನೇರವಾಗಿ ಇವನನ್ನು ಕೇಳಿದರು ಏನಪ್ಪಾ ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥೆಯ ಮಾಮೃಷ ನಿನಗೆ ಒಳ್ಳೇದಾಗ್ಲಿ ನಾವೇನು ಕೆಟ್ಟದ್ದು ಮಾಡೋದಿಲ್ಲ ನೇರವಾಗಿ ಅವನೇನು ಅಟ್ಯಾಕ್ ಮಾಡೋದಕ್ಕೂ ಹೆದರಿಕೆ ಇವರಿಗೆ ಯಾಕೆ ಅಪ್ಪ ಹಿರಣ್ಣ ತಾನೆ ನಮ್ಮನ್ನೇ ನಾಳೆ ಎತ್ತಂಗಡಿ ಮಾಡಿಬಿಟ್ರೆ ಅಂಥೇಳಿ ವತ್ಸ ಪ್ರಹ್ಲಾದ ಆ ಮಾತು ಹೇಗಿದೆ ಅಂತ ಭದ್ರಂತೆ ಸತ್ಯಂ ಕಥೆಯ ಮಾಮೃಷ ಸತ್ಯವನ್ನು ಹೇಳಪ್ಪ ಸುಳ್ಳನ್ನು ಹೇಳಬೇಡ ಸರಿ ನಿನಗೆ ಈ ತರಹ ಬುದ್ಧಿ ಇದು ಎಲ್ಲಿಂದ ಬಂತಪ್ಪ ನಾವೇನು ನಿನಗೆ ಪಾಠ ಮಾಡಲಿಲ್ಲ ಯಾಕೆ ನಾವು ಇಷ್ಟು ಒಳ್ಳೆ ವಿಚಾರ ಹೇಳುವಂತ ಉತ್ತಮ ಅಧ್ಯಾಪಕರು ಅಲ್ಲಪ್ಪ ಮತ್ತೆ ದಯವಿಟ್ಟು ಅಧ್ಯಾಪಕರು ಯಾರಾದರೂ ಇದ್ದರೆ ಅನ್ಯ ಸಹ ಭಾವಿಸಬೇಡಿ ಯಾಕೆ ಕೇಳಿದ್ರೆ ನಮಗೆ ಇಂತಹ ಉತ್ತಮ ವಿಚಾರವನ್ನು ಹೇಳೋದಕ್ಕೆ ಮೊದಲನೇದಾಗಿ ಕ್ಲಾಸಲ್ಲಿ ಪುರುಷೋತ್ತಿಲ್ಲ ಎರಡನೇದಾಗಿ ನಮಗೆ ಗೊತ್ತಿಲ್ಲ ಮೂರನೇದಾಗಿ ನಮಗೆ ಗೊತ್ತಿದ್ದು ಹೇಳೋದಕ್ಕೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅವಕಾಶ ಕೊಡಲ್ಲ ಇಂಥ ಸ್ಥಿತಿಯಲ್ಲಿದ್ದಾಗ ನಾವಂತೂ ನಿನಗೆ ಈ ವಿಚಾರ ಹೇಳಿಲ್ಲಪ್ಪ ನಾವು ಕಲಿಸದೇ ಇರುವಂಥ ವಿಚಾರ ನಿನ್ನ ತಲೆಗೆ ಎಲ್ಲಿಂದ ಬಂತು ನಮಗೆ ಗೊತ್ತಿಲ್ಲದೆ ಎಲ್ಲರೂ ಮತ್ತೆ ಸುಮ್ಮನೆ ಬೇರೆ ಕಡೆ ಟ್ಯೂಷನ್ಗೆ ಹೋಗ್ತಾ ಇದೆಯೇನೋ ಎನ್ನುವ ಧಾಟಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೋಸ್ಕರ ಸತ್ಯಂ ಕಥಯ ಮಾ ಮೃಷ ಸುಳ್ಳನ್ನು ಹೇಳ್ಬೋಳ ಸತ್ಯ ಹೇಳಪ್ಪ ಅಂತ ಹೇಳಿದಾಗ ಎಲ್ಲಿಂದ ಬಂತ ಈ ಬುದ್ಧಿ ಅಂತ ಯಾರೋ ಬೇರೆಯವರ ಪ್ರಭಾವದಿಂದ ಬಂತೋ ಅಥವಾ ನಿಂದೇ ಸ್ವಂತದ್ದೋ ಅಂತ ಕೇಳಿದೆ ಆಗ ಪ್ರಹ್ಲಾದ ಹೇಳ್ತಾನೆ ಬುದ್ಧಿಭೇದ ಪರಕೃತಃ ಉತಾಹೋತೆ ಸ್ವತೋ ಅಭವತು ಅಂತ ನೀವು ಕೇಳ್ತಾ ಇದ್ದೀರಲ್ಲ ಇದು ನಂದೋ ಸ್ವಂತದ್ದೋ ಅಥವಾ ಬೇರೆಯವರ ಪ್ರಭಾವದಿಂದ ಬಂದದ್ದೋ ಅಂತ ಗುರುಗಳೇ ಈ ನಾನು ಮತ್ತೆ ಅವನು ಎನ್ನುವಂಥ ಈ ಭೇದ ಬುದ್ಧಿಯೇ ಪರಮಾತ್ಮನ ಮಾಯೆಯಿಂದ ಬರುವಂತಹದ್ದು ಇದನ್ನ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಾದರೆ ನೀವು ಈಗಾಗಲೇ ಮಾಯೆಯೊಳಗೆ ಸಿಕ್ಕ ಹಾಕ್ಕೊಂಡಿದ್ದೀರಿ ಅಂತ ಅರ್ಥ ಅಲ್ವಾ ಹಾಗಾಗಿ ಇಂಥ ಪ್ರಶ್ನೆಯನ್ನ ಕೇಳಿ ವ್ಯರ್ಥವಾಗಿ ಯಾಕೆ ಕಾಲಹರಣ ಮಾಡಿಸ್ತಾ ಇದ್ದೀರಿ ಪರಸ್ವತಾತ್ಮ ಇತ್ಯಸತ್ ಗ್ರಾಹ ಪುಂಸಾಂ ಎನ್ ಮಾಯ ಕೃತ ಇವನು ನನ್ನವನು ಇವನು ಬೇರೆಯವನು ಅಂತಹ ಬುದ್ಧಿ ಬಂತು ಅಂತಾದರೆ ಅಲ್ಲಿ ಪರಮಾತ್ಮನ ಮಾಯೆ ಅದು ಹರಡಿಬಿಟ್ಟಿದೆ ಅಂತ ಅರ್ಥ ಜ್ಞಾನಿಯಾದವನು ನೋಡುವುದು ವ್ಯಕ್ತಿಯ ಆಕಾರವನ್ನು ಕಂಡು ಬೇರೆ ಅಂತ ಭಾವಿಸಿದರೂ ಆ ಎರಡು ಆಕಾರದಲ್ಲಿರುವಂತಹ ಚೈತನ್ಯ ಒಂದೇ ಆದ್ರಿಂದ ಅದನ್ನ ಕಂಡು ಓಹ್ ಇದೆರಡು ಒಂದೇ ಇದರ ಒಳಗಡೆ ಇರುವಂತಹ ತತ್ವ ಒಂದು ಅಂತ ವಿಚಾರ ಮಾಡ್ತಾನೆ ಆದರೆ ಪಾಠ ಹೇಳಬೇಕಾದಂತ ನೀವೇನೇ ನನ್ನ ಹತ್ರ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ಹಾಗಾಗಿ ವಿಮೋಹಿತ ಧಿಯಾಂ ದೃಷ್ಟ ತಸ್ಮೈ ಭಗವತೇ ನಮಃ ಕಾರಣ ನೀವು ಸಹ ಆ ಮಾಯಿಗೆ ಒಳಗಾಗಿ ಬಿಟ್ಟಿದ್ದೀರಾ ಹೌದು ಯಾರನ್ನು ಬಿಡೋಲ್ಲ ಅದು ಯಾಕೆ ದೈವೀ ಶೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೇ ಗೀತಾಚಾರ್ಯನ ಮಾತು ಇದು ಭಗವಂತನ ಮಾಯೆ ಹದಪಾಠಿ ಯಾರನ್ನು ಬಿಡೋದಿಲ್ಲ ಹಾಗಿದ್ಯಾರನ್ನು ಬಿಡತ್ತೆ ಕೇಳಿದರೆ ಯಾರು ಆ ಮಾಯಿಗೆ ಅಧೀಶನ ಅಂತ ಪರಮಾತ್ಮನನ್ನು ಬಲವಾಗಿ ಹಚ್ಚಿಕೊಳ್ತಾರೋ ಅವರಿಗೆ ಅದು ಏನೂ ಕೆಲಸ ಮಾಡೋದಿಲ್ಲ ಹಾಗಾಗಿ ನನಗೆ ಬೇರೆಯವರು ಅಥವಾ ನನ್ನವರು ಅನ್ನುವಂಥ ಈ ಭೇದ ಬುದ್ಧಿಯೇ ಇಲ್ಲದೆ ಇದ್ದಾಗ ಬೇರೆಯವರಿಂದ ನನಗೆ ಈ ಬುದ್ಧಿ ಬರುವುದಕ್ಕೆ ಸಾಧ್ಯ ಇಲ್ಲ ಮತ್ತೆ ಸಯದಾ ಅನೂರತಃ ಪುಂಸಾಂ ಪಶುಬುದ್ಧಿ ವಿಭದ್ಯತೆ ಅಷ್ಟೇ ಅಲ್ಲ ಯಾವನು ನಿರಂತರವಾಗಿ ಆ ಪರಮಾತ್ಮನ ಹಚ್ಚಿಕೊಳ್ತಾನೋ ಆಗ ಇವನು ನನ್ನವರು ಇವರು ಬೇರೆಯವರು ಎನ್ನುವಂಥ ಭೇದ ಬುದ್ಧಿ ಅದು ಅಳಸಿ ಹೋಗುತ್ತೆ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕ ಹೀಗೆ ನನಗೆ ಎಲ್ಲಿ ಕಣ್ಣು ಸಹ ಕಾಣೋದು ಆ ಪರಮಾತ್ಮನ ತತ್ವ ಮಾತ್ರ ನಿಮ್ಮಲ್ಲಿ ನನ್ನಲ್ಲಿ ನನ್ನ ಒಡನಾಡಿಗಳಂತಹ ನನ್ನ ಕ್ಲಾಸ್ಮೇಟ್ಗಳಲ್ಲಿ ಎಲ್ಲರಲ್ಲೂ ಸಹ ಅದೊಂದೇ ತತ್ವ ಕಾಣುತ್ತಾ ಇದ್ದಾಗ ಮತ್ತೆ ಬೇರೆ ಒಂದು ಅಂಟು ಎಲ್ಲುಂಟು ಹಾಗಾಗಿ ಇದು ಬೇರೆಯವರಿಂದ ಯಾರಿಂದಲೂ ಬಂದದ್ದಲ್ಲ ನನ್ನ ಬುದ್ಧಿಯನ್ನು ಬದಲಾಯಿಸಿದವನು ಒಬ್ಬ ಇದ್ದಾನೆ ಅವನು ಸಾಕ್ಷಾತ್ ನಾರಾಯಣ ಆ ಅವನಿಂದಾಗಿ ನನಗೆ ಬುದ್ಧಿ ಹೀಗಾಗಿದೆ ಅಂತ ಮುಹ್ಯಂತಿ ಯದ್ವರ್ತ್ಮನಿ ವೇದವಾದಿನಃ ಬ್ರಹ್ಮಾದ ಭಿನತ್ತಿಮೆ ಮತಿಂ ಹೀಗೆ ನನಗೊಬ್ಬನಿಗೆಲ್ಲ ಬುದ್ಧಿ ಬದಲಾವಣೆ ಆದದ್ದಿದ್ರೆ ಎಲ್ಲರಿಗೂ ಅವನಿಂದಾಗಿಯೇ ಸ್ವತಃ ಜ್ಞಾನಿಗಳಿಗೂ ಸಹ ಸಲ ತನ್ನ ಈ ಮಾಯಾ ಜಾಲವನ್ನು ಆತ ಬೀಸಿ ಬಿಡ್ತಾನೆ ಅವರೂ ಸಹ ಈ ಮಾಯೆಗೆ ಒಳಗಾಗಿ ಬಿಡ್ತಾರೆ ಹಾಗಾಗಿ ನನಗೆ ನಿಮಗೆ ಎಲ್ಲರಿಗೂ ಸಹ ಯಾವನು ಈ ಬುದ್ಧಿಯನ್ನು ಕೊಡಬಲ್ಲನೋ ಅವನೇ ನನಗೆ ಈ ರೀತಿಯಾಗಿ ಬುದ್ಧಿಯನ್ನು ಬದಲಾವಣೆ ಮಾಡಿದ್ದಾನೆ ಅಂದ ಇವತ್ತಿನ ವಿದ್ಯಾರ್ಥಿಗಳಾದರೆ ಏನು ಹೇಳ್ತಿದ್ರು ಪ್ರಾಯಶಃ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದಿಲ್ಲ ಇಂಥ ವಿಚಾರವನ್ನು ಬೇರೆ ವಿಚಾರವನ್ನು ಬಹಳ ಓಪನ್ ಆಗಿ ಹೇಳ್ತಾರೆ ಪ್ರಲ್ವಾದ ಇಷ್ಟು ಓಪನ್ ಆಗಿ ಹೇಳಿದ ಇಷ್ಟು ಹೇಳಿ ನಿರ್ವಿಕಾರನಾಗಿ ಆತ ಕುಳಿತುಬಿಟ್ಟ ಮತ್ತೆ ಪುನಃ ಮತ್ತಷ್ಟೇ ಅಲ್ಲ ಅವನು ಎಲ್ಲರ ಬುದ್ಧಿಯನ್ನು ಬದಲಾಯಿಸುವನು ಅವನೇ ಅಂಥೇಳಿ ತನ್ನ ಮೇಷ್ಟಿಗೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ ಅವನು ಅವರು ನಿಜವಾಗಿ ಇವನು ಹಿಂಗೆ ಪಾಠ ಹೇಳಬೇಕಿತ್ತು ಇವನೇ ಅವರಿಗೆ ಹೇಳ್ತಾ ಇದ್ದಾನೆ ಹಾಗೆ ಅಂತ ಕೀಳರಿಮೆ ಅಂತಲ್ಲ ಅವ್ರ ಬಗ್ಗೆ ಆದರೆ ಆ ಸಂಸ್ಕಾರ ಎನ್ನುವಂಥದ್ದು ಒಳಗಿಂದ ಹೇಗೆ ಕೆಲಸ ಮಾಡ್ತಾ ಉಂಟು ಅವನೊಂದು ಉದಾಹರಣೆ ಕೊಡ್ತಾನೆ ಯಥಾ ತ್ಯಯೋ ಬ್ರಹ್ಮನ್ ಸ್ವಯಮಾಕರ್ಷ ಸನ್ನಿಧೌ ವೈ ಭಿದ್ಯತೆ ಚೇತಃ ಚಕ್ರಪಾಣೆಯರಿ ಅದೃಚ್ಛಯ ಒಂದು ಅಯಸ್ಕಾಂತ ಮಣಿಯ ಹತ್ತಿರದಲ್ಲಿ ಕಬ್ಬಿಣದ ತುಂಡನ್ನಿಟ್ಟಾಗ ಅದರ ಸಾನ್ನಿಧ್ಯ ಮಾತ್ರದಿಂದಲೇ ಕಬ್ಬಿಣ ಚಲನೆಗೆ ಒಳಗಾಗಿ ಬಿಡುತ್ತೆ ಅಯಸ್ಕಾಂತ ಮಣಿ ಹೇಳಿದ ಹಾಗೆ ಕಬ್ಬಿಣ ಕೇಳತ್ತೆ ಹಾಗೆ ಕಬ್ಬಿಣದಂತಿರುವಂತಹ ನಾವೆಲ್ಲರೂ ಈ ಪರಮಾತ್ಮ ಎನ್ನುವಂತಹ ಚುಂಬಕಕ್ಕೆ ಒಳಗಾಗಿ ಅವನು ಹೇಳ್ದಂಗೆ ಕೇಳ್ತಾ ಇರ್ತೇವೆ ಹಾಗಾಗಿ ನಾವು ಯಾರು ಅವನನ್ನ ಬಿಟ್ಟು ಬೇರೆಯವರ ಬುದ್ಧಿಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರು ಅಂತ ಅನಿಸಿದರೂ ಅವರಲ್ಲಿರುವವನು ಅವನೇ ಆದ್ದರಿಂದ ನಾವೆಲ್ಲರೂ ಆ ಆಕರ್ಷಣೆಗೆ ಒಳಗಾಗಿ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇರ್ತೇವೆ ಹಾಗಾಗಿ ಇನ್ಯಾವುದೇ ಶಕ್ತಿ ನನ್ನನ್ನು ಬದಲಾವಣೆ ಮಾಡಿಲ್ಲ ಎದುರುಚ್ಛಯ ಚಕ್ರಪಾಣೇ ಎದುರುಚ್ಛಯ ಚಕ್ರಪಾಣಿ ಅಂದರೆ ಕೃಷ್ಣ ವಿಷ್ಣು ಅವನ ಇಚ್ಛೆಗೆ ತಕ್ಕ ಹಾಗೆ ನಾನು ಈ ರೀತಿ ಬದಲಾವಣೆ ಆಗ್ತಾ ಇದ್ದೇನೆ ಅಂದರೆ ಪ್ರಹ್ಲಾದನ ಬದಲಾವಣೆ ಅವನ ಕೈಯಲ್ಲುಂಟು ಅಂತ ಹೇಳಬೇಕು ಇಲ್ಲಿ ಒಂದು ಶಬ್ದ ಉಂಟು ಎದುರುಚ್ಛಾ ಅಂತ ಒಂದು ಶಬ್ದ ಉಂಟು ಎದುರುಚ್ಛಾ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳಬೇಕಿದ್ರೆ ಇದ್ದಕ್ಕಿದ್ದ ಹಾಗೆ ಅಂತ ಕೋ ಇನ್ಸಿಡೆಂಟ್ ಅಂತ ಹೇಳ್ತೇವಲ್ಲ ಹಾಗೆ ಆದರೆ ಇದ್ದಕ್ಕೆ ಇದ್ದ ಹಾಗೆ ಅಂತ ಹೇಳಬೇಕಿದ್ರೂ ಸಹ ಆ ಇಚ್ಛೆ ನಮಗೆ ಗೊತ್ತಿಲ್ಲದೆ ಇದ್ದದ್ರಿಂದ ನಾವು ಎದುರುಚ್ಛಾ ಅಂತ ಹೇಳ್ತೇವೆ ಅದ್ರ ಹಿಂದೂ ಸಹ ಒಂದು ಬಲವಾದಂತಹ ಇಚ್ಛೆ ಇರುತ್ತೆ ಅದು ಪರಮಾತ್ಮನ ಸಂಕಲ್ಪ ಅದು ನಮಗೆ ಗೊತ್ತಿಲ್ಲದೆ ಇದ್ದದ್ರಿಂದ ನಾವು ಕೋ ಇನ್ಸಿಡೆಂಟ್ ಅಂತ ಹೇಳಿಬಿಡ್ತೇವೆ ಹಾಗಾಗಿ ಈ ಮಾತನ್ನು ಹೇಳೋದ್ರ ಮೂಲಕ ಅವನ ಇಚ್ಛೆಗೆ ತಕ್ಕ ಹಾಗೆ ನಾನು ಬದಲಾವಣೆ ಆಗ್ತಾ ಇದ್ದೇನೆ ಅಂತ ಹೇಳಿ ನನ್ನ ನಿಮ್ಮ ಎಲ್ಲರ ಬುದ್ಧಿಗೂ ಸಹ ಕಾರಣೀಭೂತ ಅವನೇ ಆದ್ದರಿಂದ ನಾನು ಅವನ ಇಚ್ಛೆ ಹಾಗೆ ನಾನು ಬದಲಾವಣೆ ಆಗಿದ್ದೇನೆ ಅಂತ ಹೇಳಿಬಿಟ್ಟ ಇದನ್ನು ಕೇಳಿದಾಗ ಚಂಡಾಮರ್ಕರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು ಇಬ್ಬರು ಕೆಂಡ ಮಂಡಲ ಆಗಿಬಿಟ್ರು ತಕ್ಷಣ ಹೇಳ್ತಾರೆ ಅನಿಯತಾಂ ಅರೇ ವೇತ್ರಂ ತಕ್ಷಣ ಇನ್ನೊಬ್ಬ ವಿದ್ಯಾರ್ಥಿಗಳಿದ್ರು ತಗೊಂಡ್ಬಾರೋ ಬೆತ್ತ ಚಡಿನ ಅಂತ ವೇತ್ರ ಅಂದರೆ ಬೆತ್ತ ಇವನು ನಮಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ಅಂತಲೇ ನಮ್ಮ ಆಶ್ರಮಕ್ಕೆ ಬಂದಿದ್ದಾನೆ ಇವನು ಮತ್ತಷ್ಟೇ ಅಲ್ಲ ಕುಲಾಂಗಾರಸ್ಯ ದೈತ್ಯ ಕುಲಕ್ಕೆ ಈತ ಅಂಗಾರ ಇದ್ದ ಹಾಗಿದ್ದಾನೆ ಇದ್ದಲು ಆಗಿ ಹುಟ್ಟಿಬಿಟ್ಟಿದ್ದಾನೆ ದುರ್ಬುದ್ಧೇ ಚತುರ್ಥಃ ಉದೀತೋ ಧಮಃ ಇವನಿಗೆ ಸಾಮ ಆಯಿತು ದಾನ ಆಯಿತು ಭೇದ ಆಯಿತು ಈಗ ಏನು ದಂಡ ನಾಲ್ಕು ಬಿಡಬೇಕು ಇವನಿಗೆ ಬೆನ್ನ ಮೇಲೆ ಅಂಥೇಳಿ ಬೆತ್ತ ತಗೊಂಡ್ ಬಾ ಅಂತ ಹೇಳಿ ಮತ್ ಪುನಃನನ್ನು ಬೈತಾರೆ ಎಷ್ಟು ಒಳ್ಳೆ ಬೈಗಳ ನೋಡಿ ದೈತೇಯ ಚಂದನವನೇ ಜಾತೋಯಂ ಕಂಟಕಧ್ರಮ ರಾಕ್ಷಸರು ಎನ್ನುವಂತಹ ಶ್ರೀಗಂಧದ ಕಾಡಿನಲ್ಲಿ ಇವನೊಬ್ಬ ಮುಳ್ಳಾಗಿ ಹುಟ್ಟುಬಿಟ್ಟಿದ್ದಾನೆ ಅಂತ ಮುಳ್ಳುಗಿಡವಾಗಿ ಹುಟ್ಟಿದ್ದಾನೆ ಅಂತ ದೈತ್ಯ ಕುಲ ಎನ್ನುವಂಥ ಶ್ರೀಗಂಧದ ಕಾಡು ಎಲ್ಲರೂ ನಮ್ಮ ನಮ್ಮ ಕುಲದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತನಾಡ್ತಾರೆ ನೋಡಿ ಅದು ಬೇಕಿದ್ರೆ ಹೊಳಗೇರೆ ಮರವೇ ಆಗಿರಲಿ ಆದ್ರೆ ಅವನು ಹೇಳೋದನ್ನು ಕೇಳಿದ್ರೆ ನಮ್ಮದು ಮಾತ್ರ ಶ್ರೀಗಂಧದ ಕಾಡು ಅಂತ ದೈತೇಯ ಚಂದನವನೇ ಜಾತೋಯಂ ಕಂಠಕ ಇಷ್ಟನ್ ಇಷ್ಟನ್ನು ಹೇಳಿ ನಾಲ್ಕು ಬಾರಿಸಿ ಅವನನ್ನ ಸ್ವಲ್ಪ ಹದ್ದು ಬಸ್ತಿ ನೀಡಬೇಕು ಅಂತ ಪ್ರಯತ್ನ ಮಾಡಿದರು ಆದರೆ ಏನೂ ಹದ್ಬಸ್ತಿ ಬರಲಿಲ್ಲ ಅವನು ಕೊನೆಗೆ ಮತ್ತೆ ಇವನು ಹದ್ದು ಬಂದಿದ್ದಾನೆ ಇನ್ನು ಹೀಗೆ ಮಾಡೋದಿಲ್ಲ ಅಂಥೇಳಿ ಮತ್ತೆ ರಜಾ ಬಂದಾಗ ಅವನನ್ನು ಮನೆಗೆ ಕಳಿಸಿಕೊಟ್ರು ಅಲ್ಲಿ ಹೋದಾಗ ಮತ್ ಪುನಃ ಕೇಳಿದ ಅವನು ಒಂದು ವರ್ಷ ಆಯ್ತಲ್ಲಪ್ಪ ಪ್ರಮೋಷನಲ್ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಬಂದಿದ್ದೀಯೆ ನೀನು ಓದಿದಂಥ ವಿಚಾರ ಯಾವ್ದು ಒಳ್ಳೇದಿದ್ದರೆ ಅದನ್ನು ಹೇಳು ಪ್ರಹ್ಲಾದ ಅನೂಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ ನೀನು ಓದಿದ್ರೊಳಗೆ ಒಳ್ಳೆ ವಿಚಾರ ಯಾವ್ದಾದ್ರು ಇದ್ರು ಹೇಳಪ್ಪ ಅಂತ ಕೇಳಿದ ಆಗ ಪ್ರಹ್ಲಾದ ಹೇಳ್ತಾನೆ ಅಪ್ಪ ಒಂದು ಒಳ್ಳೆ ವಿಚಾರ ಓದಿದ್ದೇನೆ ಇತ್ತೀಚೆಗೆ ತುಂಬಾ ಸುಂದರವಾದ ವಿಚಾರ ಆ ವಿಚಾರ ಮಾಡ್ತಾ ಮಾಡ್ತಾ ನನ್ನೇ ನಾನು ಮೈಮರೆತಿದ್ದೇನೆ ಆ ವಿಚಾರ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದ ಬಹಳ ಸಂತೋಷನಪ್ಪ ಹೇಳು ಅಂದ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಇತಿ ಪುಂಸಾರ್ಪಿತ ವಿಷ್ಣುವು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ ತನ್ಮನ್ಯೇ ಅಧೀತ ಮುತ್ತಮ್ ಅಪ್ಪ ಭಗವಂತನಲ್ಲಿ ಒಂಬತ್ತು ರೀತಿಯ ಭಕ್ತಿಯನ್ನಿಡಬೇಕು ಆಗ ಅವನು ತಕ್ಷಣ ನಮ್ಮ ಹತ್ರ ಓಡಿ ಬರ್ತಾನೆ ಏನು ಅಂತ ಕೇಳಿದ್ರೆ ಶ್ರವಣಂ ಆ ನಾರಾಯಣನಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಹೆಚ್ಚೆಚ್ಚು ಶ್ರವಣ ಮಾಡಬೇಕು ಮತ್ತೆ ಸಾಧ್ಯವಾದರೆ ಕೀರ್ತನಂ ನಾವು ಅದನ್ನು ಬಾಯಿಂದ ಹೇಳಬೇಕು ಹೇಳಲಿಕ್ಕೆ ಅವಕಾಶ ಸಿಕ್ಕದೇ ಇದ್ದಾಗ ಹೇಳುವವರಿದ್ದಾಗ ನಾವು ಅದನ್ನು ಶ್ರವಣ ಮಾಡಬೇಕು ಮತ್ತೆ ಅದನ್ನು ಹೇಳಲಿಕ್ಕೆ ಅವಕಾಶ ಸಿಕ್ಕದಾಗ ಹೇಳಬೇಕು ಶ್ರವಣಂ ಕೀರ್ತನಂ ವಿಷ್ಣೋಹ ಮತ್ತೆ ಹೇಳಲಿಕ್ಕೆ ಕೇಳಲಿಕ್ಕೆ ಎರಡಕ್ಕೂ ಸಮಯ ಇಲ್ಲದಿದ್ದಾಗ ನಮ್ಮ ಪಾಡಿಗೆ ನಾವು ಅಂತರ್ಮುಖಿಗಳಾಗಿ ಸ್ಮರಣಂ ಸ್ಮರಣೆ ಮಾಡ್ತಾ ಇರಬೇಕು ಕೊನೆಗೆ ಪಾದ ಸೇವನಂ ಅವನ ವಿಗ್ರಹವನ್ನು ಇಟ್ಟುಕೊಂಡು ಅವನ ಪೂಜೆಯನ್ನ ಅರ್ಚನೆಯನ್ನ ಮಾಡಬೇಕು ನಾಲ್ಕಾಯ್ತಪ್ಪ ಇಲ್ಲಿಗೆ ಅರ್ಚನಂ ಮತ್ತೆ 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 ನಮ್ಮ ಬುದ್ಧಿ ಅದು ಓಡಾಡ್ತಾ ಇರುತ್ತೆ ಅವನ ಆಕಾರವನ್ನು ಮುಂದಿಟ್ಟುಕೊಂಡು ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ಅಲ್ಲಿ ನಿಲ್ಲಿಸೋದಕ್ಕೆ ಅರ್ಚನೆಯನ್ನು ಮಾಡಬೇಕು ಮತ್ತೆ ಮತ್ತೆ ವಂದನಂ ವಂದನೆಯನ್ನು ಮಾಡ್ತಾ ಇರಬೇಕಪ್ಪ ಅವನಿಗೆ ದಾಸ್ಯಂ ಸಾಧ್ಯವಾದ್ರೆ ಅವನಿಗೆ ದಾಸಾನು ಅಂತ ಹೇಳಿ ಸೇವೆ ಮಾಡಬೇಕು ಮತ್ತೆ ಇನ್ನೂ ಉತ್ತಮವಾದಂತಹ ಭಾವ ಬಂದರೆ ನಮಗೆ ಗೆಳೆಯನಾಗಿ ಸಿಕ್ತಾನೆ ಅಂತಾದರೆ ಅವನ ಜೊತೆಗೆ ಸಖ್ಯ ಮಾಡಬೇಕು ಕೊನೆಗೆ ಈ ಪ್ರಪಂಚ ಇದು ಮಿಥ್ಯಾಭೂತವಾದದ್ದು ಈ ಪ್ರಪಂಚಕ್ಕೆ ಅಧಿಷ್ಠಾನ ಆತ ಇದ್ದಾನೆ ಅವನು ಅಧಿಷ್ಠಾನವಾದ್ರಿಂದ ಆ ಅಧಿಷ್ಠಾನದಲ್ಲಿ ಇದು ತೋರತ್ತೆ ಹೇಗೆ ಕೇಳಿದರೆ ನೀರಿನ ಮೇಲೆ ನೊರೆ ಎನ್ನುವಂಥದ್ದು ತೋರ್ತಾ ಇರುತ್ತೆ ಆ ನೊರೆ ಎನ್ನುವುದು ವಾಸ್ತವಿಕವಾಗಿ ನೀರನ್ನು ಬಿಟ್ಟು ಇಲ್ಲ ಆ ನೊರೆಗೆ ಆಕಾರಕ್ಕಷ್ಟೇ ನೊರೆ ಅಂತ ಹೆಸರು ಹಾಗೆ ಈ ಪ್ರಪಂಚ ಎನ್ನುವಂತಹದ್ದು ಪರಮಾತ್ಮ ತತ್ವವನ್ನು ಬಿಟ್ಟಿಲ್ಲ ಆದ್ದರಿಂದ ಇದು ನೊರೆಯಂತೆ ಕರಗಿ ಆದ್ದರಿಂದ ಇದ್ರ ಬಗ್ಗೆ ಹಚ್ಚಿಕೊಳ್ಳದೆ ಕೊನೆಗೆ ಅವನಿಗೆ ನಾವು ಟೋಟಲ್ ಸರೆಂಡರ್ ಆಗಿಬಿಡಬೇಕು ಆತ್ಮ ಹೀಗೆ ಮೊದಲು ನಮ್ಮಲ್ಲಿ ನಾವು ಈ ಎಲ್ಲ ವಿಚಾರ ಮಾಡ್ತಾ ಮಾಡ್ತಾ ಪ್ರಪಂಚ ಎನ್ನುವಂತಹದ್ದು ಮಿಥ್ಯಾಭೂತವಾದದ್ದು ಇದಕ್ಕೆ ಅಧಿಷ್ಠಾನವಾದ ಆತ ಮಾತ್ರ ಸತ್ಯ ಅಂತೇಳಿ ಅವನಿಗೆ ಆತ್ಮ ನಿವೇದನಂ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಉಂಟು ಅಪ್ಪ ಹೇಳಿಬಿಡ್ತೇನೆ ಅಂದ ಏನು ಹೇಳಿದರೆ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇ ಲಕ್ಷಣ ಹೀಗೆ ಈ ಭಕ್ತಿಗೆ ಒಂಬತ್ತು ತರಹದ ಲಕ್ಷಣ ಉಂಟು ಒಂಬತ್ತು ಮುಖಗಳು ಈ ಯಾವ ಮುಖದಲ್ಲಿ ಹೋದರೂ ಸಹ ನಾವು ಅವನನ್ನು ಸೇರ್ಬಾರ್ದಪ್ಪ ಇನ್ನು ಒಂಬತ್ತನ್ನು ಮಾಡಿಬಿಟ್ರೆ ನಮ್ಮ ಬದುಕು ಖಂಡಿತವಾಗಿಯೂ ಸಾರ್ಥಕವಾಗುತ್ತೆ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತ ಹೀಗೆ ಮಾಡಿದರೆ ಅದು ಅತ್ಯಂತ ಉತ್ತಮವಾದಂತಹ ಬದುಕಿನಲ್ಲಿ ನಾವು ಸಾರ್ಥಕ್ಯವನ್ನು ಪಡೆಯುವಂತಹದ್ದು ಅನ್ನೋದನ್ನು ನಾನು ನನ್ನ ಅಧ್ಯಯನದಿಂದ ಕಂಡುಕೊಂಡಿದ್ದೇನೆ ಅಪಾಜಿ ಇದನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದೆ ಇದನ್ನು ಕೇಳಿದಾಗ ನಾನೇ ಸಾಕ್ಷಾತ್ ನಾರಾಯಣ ಅಂತ ಹೇಳೋದು ಬಿಟ್ಟು ಏನು ಹೇಳ್ತಾ ಇದಿಯೇ ನನ್ನ ದ್ವೇಷಿಯಾದಂಥ ಅವನ ಬಗ್ಗೆ ನನಗೆ ಒಂಬತ್ತು ವಿಧದ ಭಕ್ತಿ ಪಾಠ ಮಾಡ್ತಾ ಇದ್ದೀಯನು ಮುಠಾಳ ಅಂತ ಹಿರಣ್ಯ ಕಶ್ಯಪು ಬಹಳ ಜೋರಾಗಿ ಗದರಿಸಿದ ಅವನು ಗದರಿಸ್ತಾ ಇರಲಿ ಅವನು ಗದರಿಸಿದ ಪ್ರಹ್ಲಾದನಿಗೆ ಅದರ ಬಗ್ಗೆ ಏನು ಯೋಚನೆ ಇಲ್ಲ ಇಲ್ಲಿ ಪ್ರಲ್ಹಾದ ಒಂಬತ್ತು ತರಹದ ಭಕ್ತಿಯನ್ನು ಹೇಳ್ತಾನೆ ಈ ಒಂಬತ್ತು ತರಹದ ಭಕ್ತಿಯಲ್ಲಿ ಒಂದೊಂದನ್ನು ಆಶ್ರಯಿಸಿಕೊಂಡು ಪರಮಾತ್ಮನನ್ನ ಸೇರಿದವರಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಯಾರ್ಯಾರು ಹಾಗಿದ್ರೆ ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರೀಕ್ಷಿದ ಪರೀಕ್ಷಿತ ವೈಯಾಸಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಘ್ರಿಭಜನೆ ಲಕ್ಷ್ಮೀ पृथुः पूजने अक्रूरस्त्वभिवन्दने कपिपतिः दास्ये च सख्येऽर्जुनः सर्वस्वात्मनिवेदने बलिरभूत् कैवल्यमेषाम् समम् ಒಂಬತ್ತು ವಿಧದ ಭಕ್ತಿಯನ್ನು ಹೇಳಿ ಈ ಒಂದೊಂದು ವಿಧದ ಭಕ್ತಿಯನ್ನು ಆಶ್ರಯಿಸಿ ಪರಮಾತ್ಮನನ್ನ ಸೇರಿದವರು ಯಾರೋ ಇದ್ದಾರೋ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುತ್ತೆ ಶ್ರೀಕೃಷ್ಣ ಶ್ರವಣೇ ಪರೀಕ್ಷಿತ ಭವತು ಭಾಗವತದ ಕಥಾನಾಯಕ ಪರೀಕ್ಷಿತ ತನಗೆ ಸಾವು ಸವಣಿಸಿದಾಗ ಕೇವಲ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಆ ಭಾಗವತ ತತ್ವವನ್ನು ಕೇಳ್ತಾ 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 ಏಳನೆಯ ದಿವಸ ಆತ ಪರಮಾತ್ಮನನ್ನ ಸೇರಿದ ಅವನು ಸೇರಿ ಆದ ಮೇಲೆ ತಕ್ಷಕ ಬಂದು ಕಚ್ಚಿದ ಅವನು ಕಚ್ಚಿದ್ರೆ ಅಷ್ಟು ಬಿಟ್ರೆ ಅಷ್ಟ್ರೀ ಶ್ರೀಕೃಷ್ಣ ಶ್ರವಣೇ ಪರೀಕ್ಷಿದ ಭವತ್ತು ವೈಯಾಸಕಿ ಕೀರ್ತನೆ ಮತ್ತೆ ಆ ಪರಮಾತ್ಮನನ್ನ ನಿರಂತರ ಕೀರ್ತನೆ ಮಾಡುವುದಲ್ಲೇ ತೊಡಗಿದವರು ಯಾರು ಅಂತ ಕೇಳಿದ್ರೆ ಸ್ವತಃ ವೇದವ್ಯಾಸರ ಮಗ ಶುಕಮಹರ್ಷಿ ಭಾಗವತವನ್ನ ಶು ಪರೀಕ್ಷಿತನೇ ಉಪದೇಶ ಮಾಡ್ತಾ ಇರುವಂಥ ವೈಯಾಸಕಿ ಕೀರ್ತನೆ ಮತ್ತೆ ಸ್ಮರಣೆಯಿಂದಲೇ ಅವನನ್ನು ಸೇರಿದವರು ಯಾರು ಪ್ರಹ್ಲಾದ ಸ್ಮರಣೆ ಅವನ ಅಪ್ಪ ಎಷ್ಟೆಷ್ಟು ಶಿಕ್ಷೆಯನ್ನು ಕೊಟ್ಟನೋ ಆ ಎಲ್ಲ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಗ ಅವನ ಬಾಯಲ್ಲಿ ಒಂದು ಸಲ ಅಯ್ಯಯ್ಯೋ ಅಪ್ಪಪ್ಪ ಅಂತ ಬಂದೇ ಇಲ್ಲ ಆ ಸ್ಥಿತಿಯಲ್ಲೂ ಸಹ ನಾರಾಯಣ ವಿಷ್ಣು ಪರಮಾತ್ಮ ಗೋವಿಂದ ಈ ಶಬ್ದಗಳೇ ಬಂದಿವೆ ಅಷ್ಟೇ ಹೊರತು ಇನ್ಯಾವುದೂ ಬಂದಿಲ್ಲ ಅವನ ಬಾಯಲ್ಲಿ ಪ್ರಹ್ಲಾದ ಸ್ಮರಣೆ ಮತ್ತೆ ತದಂಗ್ರಿ ಭಜನೆ ಅವನ ಪದತಲವನ್ನೇ ನಿರಂತರ ಭಜಿಸ್ತಾ ಭಜಿಸ್ತಾ ಯಾರು ಸೇರಿದವರು ಕೇಳಿದರೆ ಲಕ್ಷ್ಮೀ ಅತಃ ಅವನ ಅರ್ಧಾಂಗಿಯ ಅಂತ ಲಕ್ಷ್ಮೀ ಪೃಥುಹು ಪೂಜನೆ ನಿರಂತರ ಅವನ ಪೂಜೆಯಲ್ಲಿ ಮೈಮರೆತು ಅವನನ್ನು ಸೇರಿದವರು ಯಾರು ಪೃಥು ಚಕ್ರವರ್ತಿ ಮತ್ತೆ ಅಕ್ರೂರ ಸ್ವಭಿವಂದನೆ ಅಕ್ರೂರ ಕಂಸನ ಮಂತ್ರಿಗಳಲ್ಲಿ ಒಬ್ಬ ಕೃಷ್ಣ ಬಲರಾಮ ಇದ್ದಾಗ ಬಿಲ್ಲು ವಿದ್ಯೆಯ ವ್ಯಾಜದಿಂದ ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ ಅಕ್ರೂರನ್ನ ಕಳಿಸಿದ ಬರಬೇಕಿದ್ರೆ ರಥ ಅಂದರೆ ಬಲರಾಮ ಕೃಷ್ಣ ಕುಳಿತಂತಹ ರಥವನ್ನು ದಾರಿಯಲ್ಲಿ ನಿಲ್ಲಿಸಿ ಅಕ್ರೂರ ಹೇಳ್ತಾನೆ ಯಮುನೆಗೆ ಹೋಗಿ ಕೃಷ್ಣ ಸ್ನಾನ ಮಾಡಿ ಅರ್ಘೆ ಕೊಟ್ಟು ಬಂದು ಅಂತ ಸ್ನಾನ ಮಾಡಿ ನಿಂತಿದ್ದಾನೆ ಅಕ್ರೂರ ನದಿಯಲ್ಲಿ ರಥದಲ್ಲಿ ಇದ್ದಂಥ ಕೃಷ್ಣನನ್ನ ಯಮುನೆಯಲ್ಲಿ ತಕ್ಷಾತ್ ನೋಡ್ತಾ 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 ಎಷ್ಟು ಹೊತ್ತು ತಾನು ನಿಂತಿದ್ದೇನೆ ಅನ್ನುವಂಥ ಪರಿವೇ ಇಲ್ಲದೆ ನಿಂತುಬಿಟ್ಟ ಬಲರಾಮ ಕೇಳಿದ ಏನೋ ಕೃಷ್ಣ ಏನಾಯ್ತು ಇನ್ನೂ ಬಂದಿಲ್ವಲ್ಲೋ ಅಂತ ಇಲ್ಲ ಅವನೇನೋ ಆಶ್ಚರ್ಯ ನೋಡ್ತಾ ಇರಬೇಕು ಬಿಡು ಅಂತ ಕೃಷ್ಣ ಕೊನೆಗೆ ಈ ಅಕ್ರೂರ ಅಲ್ಲಿಂದ ಬರೋದಿಲ್ಲ ಅಂತ ಹೇಳಿ ಯಾವ ತನ್ನ ರೂಪವನ್ನ ನದಿಯಲ್ಲಿ ಇಟ್ಟು ಅವನಿಗೆ ಕಾಣಿಸ್ತಾ ಇದ್ನೋ ಆ ರೂಪವನ್ನು ಫಕ್ ಅಂತ ಆಫ್ ಮಾಡಿಬಿಟ್ಟ ಕೃಷ್ಣ ಚಡಪಡಿಸಿಬಿಟ್ಟ ಅಕ್ರೂರ ಕಣ್ಣೀರು ಸುರಿಸ್ತಾ ಬಂದ ಯಾಕೋ ಏನಾಯ್ತು ಏನು ಆಶ್ಚರ್ಯ ಕಂಡ್ಯೋ ಅಂತ ಕೇಳಿದ ಕೃಷ್ಣ ಆಶ್ಚರ್ಯಕ್ಕೆಲ್ಲ ಆಶ್ಚರ್ಯ ಇಲ್ಲಿ ನನ್ನ ಮುಂದೆ ಕುಳಿತಿರಬೇಕಿದ್ರೆ ಇನ್ನೇನು ಆಶ್ಚರ್ಯ ನೋಡ್ತೇನೆ ಕೃಷ್ಣ ಅಂತ ಹೇಳಿದ ಅಕ್ರೂರ ಹೀಗೆ ಅಕ್ರೂರ ಸ್ತುಭಿವಂದನೆ ಆ ನದಿಯಲ್ಲಿ ನಿಂತಿದ್ದಾನೆ ಅವನು ಮತ್ತೆ 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 ನೀರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಆ ನೀರಿನಲ್ಲಿ ಕೃಷ್ಣನ ಪ್ರತಿಬಿಂಬವನ್ನು ಕಾಣ್ತಾ ಇದ್ದಾನೆ ಅಕ್ರೂರಸ್ತಭಿವಂದನೆ ಕಪಿಪತಿಹಿ ದಾಸ್ಯೇ ಆಂಜನೇಯ ಶ್ರೀರಾಮಚಂದ್ರನಿಗೆ ಸೇವೆಯನ್ನು ಮಾಡಿ ಆತ ಅವನ ಪದತಲವನ್ನ ಸೇರಿದ ಚಿರಂಜೀವಿ ಆತ ಮತ್ತೆ ಅವನ ಗೆಳೆತನವನ್ನು ಮಾಡಿದವನು ಯಾರು ಅಂತ ಕೇಳಿದ್ರೆ ಅರ್ಜುನ ಕೊನೆಗೆ ಸರ್ವಸ್ವಾತ್ಮ ನಿವೇದನೆ ತನ್ನದು ಎನ್ನುವಂತಹ ಸರ್ವಸ್ವವನ್ನು ಸಹ ಅವನಿಗೆ ಕೊಟ್ಟು ಅವನಲ್ಲಿ ಐಕ್ಯನಾದವನು ಯಾರು ಕೇಳಿದರೆ ಬಲಿಹಿ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೈವಲ್ಯ ಮೇಷಾಂ ಸಮಂ ಈ ಒಂಬತ್ತು ಜನರಿಗೂ ಸಮಾನವಾದ ತಾಣ ಹಾಗಾಗಿ ಈ ಒಂಬತ್ತು ಭಕ್ತಿಯಲ್ಲಿ ಒಂಬತ್ತನ್ನು ಬೇಡ ಯಾವುದಾದ್ರೂ ಒಂದನ್ನು ಗಟ್ಟಿಯಾಗಿ ಆಶ್ರಯಿಸಪ್ಪ ತಕ್ಷಣ ಆ ಪರಮಾತ್ಮ ಪದತಲವನ್ನ ನಾವು ಸೇರ್ತೇವೆ ನಮ್ಮ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳಿದ ಪ್ರಹ್ಲಾದ ತಕ್ಷಣ ಕೋಪಿಸಿಕೊಂಡಂತಹ ಹಿರಣ್ಯ ಕಶಿಪು ತನ್ನ ತೊಡೆಯಿಂದ ಎತ್ತಿ ಮಗನ ಬಿಸಾಡಿಬಿಟ್ಟ ನೆಲಕ್ಕೆ ಅಪ್ಪಳಿಸಿದ ನೋಡಿ ಉತ್ತಮವಾದ ವಿಚಾರವನ್ನು ಹೇಳಲಿಕ್ಕೆ ಹೊರಟವರಿಗೆ ಏನಾಗ್ತದೆ ಗೊತ್ತಾಯ್ತಲ್ಲ ಹಾಗಾಗಿ ಅಯೋಗ್ಯರಿಗೆ ಉತ್ತಮ ವಿಚಾರವನ್ನು ಹೇಳಬಾರದು ಅಂತಹ ಶುಕ ಮಹರ್ಷಿಗಳು ಈ ಘಟನೆಯಿಂದ ನಮಗೆ ಪಾಠ ಹೇಳ್ತಾ ಇದ್ದಾರೆ ಅಯೋಧ್ಯರಿಗೆ ಉತ್ತಮ ವಿಚಾರವನ್ನು ಹೇಳಬೇಡ ಓಣನ ಕಿವಿಯಲ್ಲಿ ಕಿನ್ನೀರಿಯನ್ನು ಬಾರಿಸಿದ್ರೆ ಏನು ಅರ್ಥ ಆಗತ್ತೆ ಅದ್ರ ಬೆಲೆ ಹೇಳಿ ಹಾಗೆ ತಕ್ಷಣ ಹೇಳ್ತಾನೆ ಅಲ್ಲ ಬೈದಿದ್ದ ಅವನನ್ನ ನೆಲಕ್ಕೆ ಅಪ್ಪಳಿಸಿಬಿಟ್ಟ ಚಂಡಾಮರ್ಕರು ಇಬ್ಬರು ಇದ್ರಲ್ಲ ಬ್ರಹ್ಮ ಬಂಧೋ ಬ್ರಾಹ್ಮಣಾಧಮ ಮಗನಿಗೆ ಪಾಠ ಹೇಳಿ ಅಂತ ಕಳಿಸಿದ್ರೆ ನನ್ನ ಶತ್ರುವಿನ ಬಗ್ಗೆ ಪಾಠ ಹೇಳಿದ್ರ ಅಂದ್ರೆ ನಮ್ಮ ಮನೆಯಲ್ಲೇ ನನ್ನ ಶತ್ರುವನ್ನ ನೀವು ಬೆಳೆಸ್ತಾ ಇದ್ದೀರಾ ನೀವು ನೀಚಿರಿದ್ದೀರಾ ನೀವು ಅಂದ ಬ್ರಹ್ಮಬಂಧೋ ಕಿಮೇ ತತ್ತೆ ವಿಪಕ್ಷಂಶಯತಾ ಸತ ಅಸಾರಂ ಗ್ರಾಹಿತೋ ಓ ಬಾಲಹ ಮಾಂ ಅನಾದೃತ್ಯ ದುರ್ಮತೆ ಇಂಥ ಕೆಟ್ಟ ವಿಚಾರವನ್ನು ನನ್ನ ತಲೆಗೆ ತುಂಬಿ ನನ್ನ ಮಗನನ್ನ ನನ್ನ ಶತ್ರುವನ್ನಾಗಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಗುಡಗಿದ ಅವನಿಗೆಲ್ಲ ಈಗ ಏಟು ನಿಮಗೆ ಬೀಳತ್ತೆ ನಾಲ್ಕು ಅಂದ ತಕ್ಷಣ ಅವರು ಹೇಳಿದರು ನಮ ಪ್ರಣೀತಂ ನ ಪರಪ್ರಣೀತಂ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಾವು ಅವನಿಗೆ ಈ ತರ ಪಾಠ ಹೇಳಿಲ್ಲಪ್ಪ ಮತ್ತೆ ನಮ್ಮ ಆಶ್ರಮದಲ್ಲಿ ಯಾರೂ ಇಂಥ ಕೆಟ್ಟ ಮಕ್ಕಳಿಲ್ಲ ಅಂದ್ರೆ ನೀನು ಹೇಳದ್ ಹಾಗೆ ಇವನಿಗೆ ಪರಮಾತ್ಮವನ್ನ ವಿಚಾರವನ್ನು ಹೇಳುವಂತ ಕೆಟ್ಟ ಮಕ್ಕಳು ಯಾರು ಇಲ್ಲಪ್ಪ ಹಾಗಿದ್ರೆ ಹೇಗೆ ಬಂತು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅವನಿಗೆ ಸಹಜವಾಗಿ ಬಂದ್ಬಿಟ್ಟಿದ್ಯಪ್ಪ ನಾವು ಈ ಭಾವನೆಯನ್ನು ತೆಗಿಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೂ ಸಹ ಅವನು ಅದನ್ನು ಬಿಡ್ತಾ ಇಲ್ಲ ಹಾಗಾಗಿ ಅದು ಅವನಿಗೆ ಸಹಜವಾಗಿ ಬಂದಿದೆ ಅಂತ ಹೇಳಿದಾಗ ತನ್ನ ಗುರುಗಳಿಗೆ ಬೈತಾ ಇದ್ದಾಗ ಅದನ್ನು ಆಗಲಿಲ್ಲ ಪ್ರಹ್ಲಾದನಿಗೆ ತಕ್ಷಣ ಎದ್ದು ಕುಳಿತು ಕುಳಿತಂಥ ಪ್ರಹ್ಲಾದ ಎದ್ದು ನಿಂತು ಹೇಳ್ತಾನೆ ಅಪ್ಪನಿಗೆ ಮತಿರ್ನ ಕೃಷ್ಣೆ ಪರತಃಸ್ವತೋವ ಮಿಥೋ ಅಭಿಪದ್ಯೇತ ಗ್ರಹೌರತಾನಂ ಅದಾಂತ ಗೋಭಿ ವಿಶತಾಂತಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನ ಅಪ್ಪ ನನಗೆ ಈ ಬುದ್ಧಿ ಬೇರೆ ಯಾರಿಂದ ಬಂದಿಲ್ಲಪ್ಪ ನಮ್ಮ ಗುರುಗಳು ಈ ವಿಚಾರವಾಗಿ ನನಗೇನು ಹೇಳಲಿಲ್ಲ ನೀನು ಅವರಿಗೆ ವ್ಯರ್ಥವಾಗಿ ಯಾಕೆ ಶಿಕ್ಷೆ ಕೊಡ್ತೀಯ ಮನುಷ್ಯನಿಗೆ ಯಾವಾಗಲೂ ಈ ಇಂದ್ರಿಯಗಳನ್ನು ಗೆಲ್ಲದೆ ಇದ್ದಾಗ ನಾವು ನಮ್ಮ ಅಸಹಾಯಕತೆಯಿಂದಾಗಿಯೇ ಬೇರೆಯವ್ರ ಬಗ್ಗೆ ಏನೇನೋ ಸಂಶಯಗಳನ್ನೆಲ್ಲ ನಾವು ತಾಳ್ತೇವೆ ಹಾಗಾಗಿ ಅವರಿದ್ದೇನು ತಪ್ಪಿಲ್ಲಪ್ಪ ಇದು ನನಗೆ ಸ್ವತಃ ಬಂದದ್ದು ಹಾಗಾಗಿ ನನ್ನ ತಪ್ಪಿಗೆ ನೀನು ಅವರಿಗೆ ಯಾಕೆ ಈ ಶಿಕ್ಷೆಯನ್ನು ಕೊಡ್ತೀಯ ಅಂತ ಹೇಳಿದಾಗ ತಕ್ಷಣವೇ ಕೋಪಿಸಿಕೊಂಡಂತಹ ಹಿರಣ್ಯ ಬಿಡ್ತಾನೆ ಕೊಡ್ತಾನೆ ವಧ್ಯತಾಮ್ ಆಶು ಅಯಂ ನನ್ನ ಮಗ ಅಂತ ವಿಚಾರ ಮಾಡಬೇಡ್ರಯ್ಯಾ ತಗೊಂಡೋಗಿ ಅವನ ಚಿತ್ರಾನ ಮಾಡಿಬಿಡಿ ಸಾಯಿಸಿಬಿಡಿ ಅಂತ ಹೀಗೆ ರಾಜಾಜ್ಞೆ ಆದಾಗ ಮತ್ತಿನ್ನ ಅವ್ರು ಮಾಡದೇ ಅವರಿಗೆ ಈ ಸ್ಥಿತಿ ಬಂದ್ಬಿಡುತ್ತಲ್ಲ ಅಂತ ಹೇಳಿ ಶೂಲ ಈಟಿ ಭರ್ಚಿ ಎಲ್ಲ ಹಾಕೊಂಡವನಿಗೆ ಐದು ವರ್ಷದ ಹಸುಳೆ ಭಾಗವತದಲ್ಲಿ ನಮ್ಮ ಮುಂದೆ ನಿಮ್ಮಂತಹ ಇಬ್ಬರು ಮಕ್ಕಳು ಧ್ರುವ ಮತ್ತೆ ಪ್ರಹ್ಲಾದ ಅವನಿಗೆ ಪ್ರಾಯಶಃ ಆರು ವರ್ಷ ಏಳು ವರ್ಷ ಇರಬಹುದು ಇವನಂತೂ ಐದು ವರ್ಷದ ಬಾಲಕ ಅಂತ ಹೇಳಿ ಸಾಕ್ಷಾತ್ ಭಾಗವತದ್ದೇ ಶಬ್ದ ಪಂಚಹಾಯನ ಅಂತ ಇಂಥ ಹಸುಳೆ ಮೇಲೆ ನೇರವಾಗಿ ಕೆಟ್ಟದಾದಂತಹ ಶಸ್ತ್ರ ಪ್ರಯೋಗವನ್ನೆಲ್ಲ ಮಾಡಿದರು ಅವನು ಹೇಳ್ತಾನೆ ಇವನು ನನ್ನ ತಮ್ಮನನ್ನ ಸಾಯಿಸಿದವನು ವಿಷ್ಣು ಆ ವಿಷ್ಣುವನನ್ನ ಈತ ಇಷ್ಟು ಇದ್ದಾನೆ ಅಂದ್ರೆ ನನ್ನ ತಮ್ಮನ ಸಾಯಿಗೆ ನನ್ನ ಮಗನೇ ಪರ್ಯಾಯವಾಗಿ ಕಾರಣ ಅಂತ ಹೇಳಿದ ಹಾಗಾಗಿ ಚಿಕ್ಕಪ್ಪನನ್ನ ಸಾಯಿಸಿದಂತ ಇವನು ನಾಳೆ ನನ್ನನ್ನೇ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ ಅಲ್ಲ ಹುಟ್ಟಿದ ಮೇಲೆ ಗ್ಯಾರಂಟಿ ಬಂದಿ ಸಾಯ್ತಾನೆ ಅಂತ ಹುಟ್ಟಿದ ದಿವಸ ನಾವು ಆ ಡೇಟನ್ನು ಕಟ್ಕೊಂಡು ಬಂದಿದ್ದೇವೆ ಅದು ನಮಗೆ ಆ ಡೇಟ್ ಅನ್ನು ಹೇಳದ್ನಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಇಷ್ಟ ಇಲ್ಲ ಹೀಗೆ ಪಿತೃವ್ಯ ಹಂತು ಯಹ್ ಪಾದವು ವಿಷ್ಣು ದಾಸವದ ಆಚ ಅರ್ಚತೆ ನನ್ನ ತಮ್ಮನನ್ನ ಸಾಯಿಸಿದಂತ ಇವನು ವಿಷ್ಣುವನನ್ನ ಪೂಜೆ ಮಾಡ್ತಾ ಅವನ ಸ್ಮರಣೆ ಮಾಡ್ತಾ ನನ್ನ ಶತ್ರು ಅವನು ಅವನಿಗೆ ದಾಸಾನು ದಾಸ ಅಂತ ಹೇಳ್ಕೊಂಡು ಬಿದ್ದಿದ್ದಾನೆ ಇವನು ಇಂಥವನು ಬದುಕೇನಾಗಬೇಕು ಸಾಯಿಸಿಬಿಡಿ ಇವನನ್ನು ಸರಿ ಆಗ ಅವರು ಆ ಕೆಲಸವನ್ನು ಮಾಡಿದ್ರು ಕೊನೆಗೆ ಆಗಲಿಲ್ಲ ಮತ್ತೆ ಕೊನೆಗೆ ಏನು ಮಾಡಿಸಿದ್ದ ಅಂದ್ರೆ ದಿಗ್ಗಜೈಹಿ ಆನೆಗಳನ್ನ ಅವನ ಮೇಲೆ ಬಿಟ್ಟು ತುಳಿಸಿದ ಮತ್ತೆ ದಂದಶೂಕೈಹಿ ಹಾವುಗಳನ್ನು ಹಾವುಗಳನ್ನ ಬಿಟ್ಟು ಕಚ್ಚಿಸಿದ ಕೊನೆಗೆ ಒಬ್ಬ ಅಪ್ಪನಾದವನು ಮಾಡಬಾರದ ಕೆಲಸವನ್ನು ಮಾಡಿದ ಅವನ ಮೇಲೆ ವಾಮಾಚಾರದ ಪ್ರಯೋಗವನ್ನು ಮಾಡಿದ ಮಗನ ಮೇಲೆ ಶತ್ರುವೇ ಆಗಿದ್ರೂ ಸಹ ಮಾಡಬಾರದ ಕೆಲಸವನ್ನು ಮಾಡಿದಪ್ಪ ವಾಮಾಚಾರವನ್ನು ಪ್ರಯೋಗ ಮಾಡಿದ ಮತ್ತೆ ಪರ್ವತದಿಂದ ಕೆಳಕ್ಕೆ ಅವನನ್ನ ತಳ್ಳಿಸಿದ ಮಾಯಾಭಿಹಿ ಸನ್ನಿರೋಧೈಶ್ಚ ವಿಷಪಾನ ಮಾಡಿಸಿದ ಕೊನೆಗೆ ಅವನನ್ನ ಈ ಅಯಸ್ಸಿನಲ್ಲಿ ಹಿಮಪಾತದಲ್ಲಿ ಅವನನ್ನು ನಿಲ್ಲಿಸಿಬಿಟ್ಟ ತಿಂಗಳಗಟ್ಲೆ ಕಾಲ ಫ್ರಿಜ್ಜಲ್ಲಿ ಹಾಕಿಟ್ಟ ಹಾಗೆ ಒಂಥರ ಕೊನೆಗೆ ಕೇವಲ ಗಾಳಿಯ ರಭಸದಲ್ಲಿ ಅವನನ್ನು ಒಡ್ಡಿದ ಕೊನೆಗೆ ಬೆಂಕಿ ಹಾಕಿದ ಏನೆಲ್ಲ ಮಾಡಿದರೂ ಸಹ ಸಾಯ್ದ ಇದ್ದಾಗ ನ ಶಶಾಕ ಯದಾ ಹಂತಂ ಬಹಳ ಬೇಜಾರಾಯ್ತು ಅವನಿಗೆ ಇದರಿಂದ ಅವನಿಗೆ ಅನಿಸ್ತು ಇವನಿಗೇನು ಆಗೋದಿಲ್ಲ ನನಗೆ ಮಾತ್ರ ಬಿಪಿ ರೈಸ್ ಆಗ್ತಾ ಇದೆ ಅಂತ ಅನಿಸ್ತು ಈ ಶಬ್ದ ನೇರ ಇಲ್ಲ ಭಾಗವತ್ ಹೇಳುತ್ತೆ ಚಿಂತಾಂ ದೀರ್ಘತಮಾಂ ಪ್ರಾಪ್ತ ಎಲ್ಲಿಲ್ಲದ ಚಿಂತೆಗೆ ಯಾಕೆ ಒಂದೇ ಸಲ ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ಪಾಪಿ ಇವನು ಎಲ್ಲ ಅಂತ ಸಹ ಅಪ ನಾನು ಬದುಕ್ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಮತ್ತಷ್ಟೇ ಅಲ್ಲ ಇದಕ್ಕಿಂತ ಹೆಚ್ಚು ಬೇಸರ ನಾನು ಇಷ್ಟು ಇವನನ್ನು ದ್ವೇಷಿಸ್ತಾ ಇದ್ದೇನೆ ನನ್ನನ್ನು ಒಂದು ಸರನು ಅವಾಚ್ಯ ಶಬ್ದ ಎಂದು ಬೈತಾ ಇಲ್ಲ ಹಿಂದೆ ಹೇಳಿತ್ತಲ್ಲ ನಿರ್ವೈರಾಯ ಅಂತ ಅದನ್ನು ಬಿಡಬಾರ್ದು ನಾರದರು ಅಲ್ಲ ಸ್ವತಃ ನಾರಾಯಣ ಹೇಳಿದಂತಹ ಮತ್ತು ದೇವತೆಗಳಿಗೆ ಪ್ರಹ್ಲಾದ ಎಂತವನು ಅವನು ನಿರ್ವೈರಿ ಅವನು ಅವನಿಗೆ ವೈರಿಗಳೇ ಇಲ್ಲ ಅವನಿಗೆ ಹೀಗೆ ಅಂತ ಹೀಗೆ ದೀರ್ಘತಮಾಂ ಪ್ರಾಪ್ತಃ ಏನು ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇವನನ್ನು ಮುಗಿಸೋದು ಹೇಗೆ ಮುಗಿಸೋದು ಹಂಗೆ ಅಂತ ಚಡಪಡಿಸ್ತಾ ಇದ್ದಾನೆ ಇವನು ನೋಡ್ತಾ ನಿಂತಿದ್ದಾರೆ ಚಂಡಾಮರ್ಕರು ಆಗ ಈ ಮಹಾರಾಜನಿಗೆ ಬಿ ಪಿ ರೈಸ್ ಆಗಿಬಿಟ್ಟಿದೆ ಚಡಪಡಿಸ್ತಾ ಇದ್ದಾನೆ ಕೆಂಡಮಂಡಲ ಆಗಿದ್ದಾನೆ ಇದನ್ನು ನೋಡಿ ಸಹಿಸಲಿಕ್ಕಾಗ್ದೆ ಅವ್ರು ಒಂದು ಮಾತು ಹೇಳ್ತಾರೆ ಒಂದು ಕೆಲಸ ಮಾಡುವ ಇಷ್ಟು ದಿವಸ ಆಶ್ರಮದಲ್ಲಿ ನಮ್ಮ ಅಪ್ಪಾಜಿ ಇರಲಿಲ್ಲ ಅವರು ನಾಳೆ ಬರ್ತಾರೆ ಈಗ ನಾವು ಮತ್ತನ್ನು ಕರ್ಕೊಂಡು ಹೋಗ್ತೇವೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ ಬಂದ ಇವನು ಮಾಡಿದ್ದೆಲ್ಲ ಪಂಚಾಂಗ ಒಪ್ಪಿಸ್ತೇವೆ ನಾವು ನಮ್ಮ ಅಪ್ಪಾಜಿ ಇವನಿಗೆ ಚೆನ್ನಾಗಿ ಪಾಠ ಹೇಳ್ತಾರೆ ಆಗ ಈತ ಸರಿಯಾಗಿ ಬರ್ತಾನೆ ನೀವು ಅದು ಸ್ವಲ್ಪ ಕೂಲಾಗಬೇಕು ಬಿ ಕಾಮ್ ಅಂತ ಚಂಡಾಮರ್ಕರು ಹಿರಣ್ಯ ಸಮಾಧಾನ ಮಾಡಿದರು ಸಮಾಧಾನ ಮಾಡಿ ಆದಮೇಲೆ ಅವನಿಗೆ ಸಮಾಧಾನ ಆಯ್ತೋ ಇಲ್ಲೋ ಒಟ್ಟಾರೆ ಪ್ರಹ್ಲಾದನ ಮತ್ತ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಆದ ಮೇಲೆ ಶುಕ್ರಾಚಾರ್ಯರು ಬಂದು ಪಾಠ ಮಾಡೋದಕ್ಕಿಂತ ಮುನ್ನ ಪ್ರಹ್ಲಾದನೇ ತನ್ನ ಆಶ್ರಮದಲ್ಲಿರುವಂತಹ ಸಹಪಾಠಿಗಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡಿದ ಏನ್ ಹೇಳ್ತಾನೆ ಕೇಳಿದೆ ಬಹಳ ಉತ್ತಮವಾದಂಥ ವಿಚಾರ ಏನು ಆ ರಾಕ್ಷಸರಿಗೆ ದೈತ್ಯ ಕುಲ ಸಂಜಾತ ಮಕ್ಕಳಿಗೆಲ್ಲ ಪ್ರಹ್ಲಾದ ಹೇಳಿದಂಥ ಮಾತು ಬರ್ರಿಯಪ್ಪ ಗೆಳೆಯರೇ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಹ ಭಗವತ್ ತತ್ವವನ್ನು ರಿಟೈರ್ಡ್ ಆದಮೇಲೆ ಎಲ್ಲರೂ ಆಲೋಚನೆ ಮಾಡೋದು ಕೌಮಾರ ಏವ ಎಳೆ ವಯಸ್ಸಿನಲ್ಲಿ ಅದರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ತೊಡಗಬೇಕು ಪ್ರಹ್ಲಾದ ಹೇಳಿದ ಮಾತು ನಂದಲ್ಲ ಇದು ಅನ್ಯಥಾ ಭಾವಿಸಬೇಡಿ ಬದುಕಿನ ಬಹುಭಾಗ ಎಲ್ಲ ಲೌಕಿಕವಾದಂತಹ ಸುಖದಲ್ಲಿ ಕಳೆದಾದ್ಮೇಲೆ ಕೊನೆಗೆ ರಿಟೈರ್ಡ್ ಆದ್ಮೇಲೆ ಟೈಮ್ ಪಾಸ್ ಆಗೋದಿಲ್ವಲ್ಲಪ್ಪ ಅಂತ ಹೇಳಿ ಟೈಮ್ ಪಾಸಿಗೆ ಕೇಳೋದಕ್ಕೆ ಹೋದ್ರೆ ಖಂಡಿತವಾಗಿ ಪ್ರಯೋಜನ ಆಗೋದಿಲ್ಲ ಪ್ರಲ್ಹಾದನ ಮಾತು ಇದು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಕೌಮಾರ ಏವ ಆಚರೇತ್ ಪ್ರಾಜ್ಞ ಬುದ್ಧಿವಂತನಾದವನು ನಮ್ಮ ಇಂದ್ರಿಯಗಳೆಲ್ಲ ಬಲಿಷ್ಠವಾಗಿದ್ದಾಗ ಆ ಇಂದ್ರಿಯಗಳನ್ನ ಪರಮಾತ್ಮ ಚಿಂತನೆ ಅತ್ತ ಹಚ್ಚಬೇಕು ಅದನ್ನು ವಯಸ್ಸಾಗ್ತಾ ಬಂದಾಗ ಕಣ್ಣು ಕಾಣಿಸದೇ ಇದ್ದಾಗ ಕಿವಿ ಕೇಳಿಸದೇ ಇದ್ದಾಗ ದೇಹ ಶಿಥಿಲಗೊಂಡಾಗ ಮನಸ್ಸು ಚಂಚಲತೆಗೆ ಒಳಗಾದಾಗ ನಾವು ಚಿಂತನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಪರಮಾತ್ಮನ ವಿಚಾರ ನಮ್ಮ ಚಿಂತೆಗೆ ನಿಲ್ಕೋದಿಲ್ಲ ಲೌಕಿಕ ವಿಚಾರಗಳು ಅಡ್ಡಿಯಾಗಿ ಬಿಡುತ್ತವೆ ಅವರು ಹಾಗಾಗಿ ಬುದ್ಧಿವಂತನಾದವನು ಕೌಮಾರ ಏವ ಆಚರೆಯಿತು ಪ್ರಾಯಶಃ ನಾನು ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೆ ಲೌಕಿಕ ದೃಷ್ಟಾಂತ ಏನು ಅಂದರೆ ಎಳೆ ವಯಸ್ಸಿನಲ್ಲಿ ವೇದಾಂತದ ವಿಚಾರದತ್ತ ನಮ್ಮ ಮನಸ್ಸನ್ನು ಹರಿಸಬೇಕು ಇಳೆ ವಯಸ್ಸಿನಲ್ಲಿ ಹರಿಸ್ಲಿಕ್ಕೆ ಹೊರಟ್ರೆ ಅದು ಹೋಗೋದಿಲ್ಲ ಏನು ಅದನ್ನು ನೆನಪಿಸಿಬಿಡ್ತೇನೆ ಬೆಳಗಿನ ಜಾವದಲ್ಲಿ ಎದ್ದು ನಾವು ಮೆಜೆಸ್ಟಿಕ್ ಹೊರಟು ಬಿಟ್ರೆ ಹತ್ತು ನಿಮಿಷದಲ್ಲಿ ನಾವು ಮೆಜೆಸ್ಟಿಕ್ ತಲುಪಿಡ್ತೇವೆ ಅದು ಕೌಮಾರ ದಿನದ ವೇಳೆಯ ಕೌಮಾರಾವಸ್ಥೆ ಅದು ಯಾಕೆ ಆಗ ರಸ್ತೆಯಲ್ಲಿ ಯಾವುದೇ ಟ್ರಾಫಿಕ್ ಇರೋದಿಲ್ಲ ಅದೇ ನೀವೇನಾದ್ರು ಹನ್ನೊಂದು ಗಂಟೆಗೆ ಹೊರಟ್ರೋ ಮತ್ತೆ ಹೋಗೋಷ್ಟೊತ್ತಿಗೆ ಅಪರಾಹ್ನ ಕಳೆದಿರುತ್ತೆ ಯಾಕೆ ಕೇಳಿದ್ರೆ ಆ ಟ್ರಾಫಿಕ್ಕನ್ನು ಸರಿಸ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಯಾಕಾದ್ರೂ ಇಲ್ಲಿಗೆ ಅಂತ ಅನಿಸುತ್ತೆ ಆಗ ನಮಗೆ ಯಾವ ಟ್ರಾಫಿಕ್ ಕೇಳಿದ್ರೆ ನಮ್ಮ ಸಾಂಸಾರಿಕವಾದಂತಹ ಜಂಜಾಟಗಳು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಟೂ ವೀಲರು ಫೋರ್ ವೀಲರು ಎಲ್ಲರೂ ಸಹ ಅಲ್ಲಿ ಬಂದು ನಮ್ಮ ಪ್ರಯಾಣಕ್ಕೆ ಅಡ್ಡಿ ಮಾಡ್ತಾ ಇರ್ತವೆ ಸಾಲದ್ದಕ್ಕೆ ಸಾವು ನೋವುಗಳು ಅಂತ ಈ ಬಿಎಂಟಿಸಿ ಬಸ್ಸುಗಳು ಬೇರೆ ಬಂದು ನಮ್ಮನ್ನು ತಡೀತವೆ ಹಾಗಾಗಿ ಇರೋ ಈ ರಸ್ತೆಯಲ್ಲಿ ನಾವು ಹೇಗೆ ಪ್ರಯಾಣ ಮಾಡೋದು ಪ್ರಲ್ಹಾದ ಹೇಳ್ತಾನೆ ಕೌಮಾರ ಏವ ಆಚರಿಸ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಣ್ಣ ವಯಸ್ಸಿನಲ್ಲಿ ದಿನದ ಕೆಲವು ವೇಳೆಯಾದರೂ ಸಹ ಪರಮಾತ್ಮ ಚಿಂತನೆಗೆ ಮೀಸಲಾಗಿಡಬೇಕು ಅಷ್ಟೇ ಅಲ್ಲ ದುರ್ಲಭಂ ಮಾನುಷಂ ಜನ್ಮ ಮನುಷ್ಯ ಜನ್ಮ ಬಹಳ ದುರ್ಲಭನಪ್ಪ ಮತ್ತೆ ತದಪಿ ಅಧೃವಂ ಅರ್ಥದಂ ಅದು ಸಹ ಶಾಶ್ವತ ಅಲ್ಲ ಈ ಶಾಶ್ವತ ಅಲ್ಲದೆ ಇರುವಂತಹ ಮನುಷ್ಯ ಜನ್ಮ ತುಂಬಾ ಮುಖ್ಯವಾದ ಜನ್ಮ ಯಾಕೆ ಅದು ಅರ್ಥದಂ ಇನ್ ಯಾವುದೇ ಜನ್ಮದಲ್ಲಿ ಪಡೆಯಲಾರದ್ದನ್ನ ನೀನು ಈ ಜನ್ಮದಲ್ಲಿ ಪಡೆಯಬಲ್ಲೆ ಹಾಗಾಗಿ ಮನುಷ್ಯ ಪ್ರಲ್ಹ್ಲಾದ ಈ ಮಾತನ್ನ ಹೇಳಿದ್ದನ್ನು ಕೇಳಿ ನಾವು ಹೇಳ್ತೇವೆ ನಾವೇನೋ ಇಷ್ಟು ಮಾಡಿದ್ದೇವೆ ಈ ಜನ್ಮದಲ್ಲಿ ಸಾಕು ಈ ಜನ್ಮದಲ್ಲಿ ಇಷ್ಟೇ ಸಾಕು ನಮಗೆ ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಅಲ್ಲ ಮುಂದಿನ ಜನ್ಮ ಮನುಷ್ಯರದ್ದೇ ಬರುತ್ತೆ ಅಂತ ನಿಮಗೆ ಯಾರು ಸ್ಟಾಂಪ್ ಪೇಪರ್ ಬರ್ಕೊಟ್ಟವರು ಅದನ್ನೇ ಬರೋದಕ್ಕೆ ನೀವು ಏನು ಮಾಡಿದ್ದೀರಿ ಒಂದು ಸಲ ಮನುಷ್ಯ ಜನ್ಮ ಬಂದ ಮೇಲೆ ಬಹುತೇಕ ಎಲ್ಲ ಮನುಷ್ಯರು ಸಹ ಇನ್ನೊಮ್ಮೆ ಮನುಷ್ಯ ಜನ್ಮ ಬಾರದೇ ಇರುವುದಕ್ಕೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾರೆ ಮತ್ತೆ ಬರುವುದಕ್ಕೇನು ಮಾಡೋದಿಲ್ಲ ಹಾಗೆ ಮಾಡಿದಿದ್ರೆ ಪ್ರಾಣಿಗಳು ಮಾಡ್ತವೆ ವೃಕ್ಷಗಳು ಮಾಡ್ತವೆ ಆದ್ರೆ ಮನುಷ್ಯ ಮಾತ್ರ ಇನ್ನೊಮ್ಮೆ ಮನುಷ್ಯ ಜನ್ಮ ಬರುವುದಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡೋದಿಲ್ಲ ಈ ಮನುಷ್ಯ ಜನ್ಮ ಬಂದಾಗ ಮಾಡಬಾರದ್ದನ್ನು ಮಾಡ್ತಾನೆ ಆದರೂ ಸಹ ಹೇಳ್ತಾನೆ ಕೇಳಿದೆ ಈ ಜನ್ಮದಲ್ಲಿ ಇಷ್ಟೇ ಸಾಕು ಮುಂದಿನ ಜನ್ಮದಲ್ಲಿ ನೋಡೋಣ ಆಗ ಹೊಂದಿಯೋ ಹುಲಿಯೋ ನಾಯಿಯೋ ನರಿಯೋ ಆಗ ಹುಟ್ಟಿದ್ರೆ ಆಗ ವೇದಾಂತ ಅಧ್ಯಯನ ಮಾಡೋದಿರಲಿ ಉಪನ್ಯಾಸ ನಡೀತಾ ಇದ್ದಾಗ ಕೇಳೋ ಭಾವನೆ ಬಿಟ್ಬಳೋಣ ಆ ಜಾಗವೇ ಇದೆ ಅಂತ ಗೊತ್ತಾದ್ರೂ ತಾನೆ ಮನುಷ್ಯ ಜನ್ಮ ಬಂದಾಗಲೇ ಇಂತಿಂತಹ ಸ್ಥಳದಲ್ಲಿ ಇಂತಿಂತಹ ಉತ್ತಮ ವಿಚಾರ ನಡೆಯತ್ತೆ ಅಂತ ಗೊತ್ತಾಗೋಲ್ಲ ಇನ್ನು ಆ ಜನ್ಮ ಬಂದಾಗ ಜಯನಗರದಲ್ಲಿಯೇ ಉತ್ತಮವಾದಂತಹ ವಿಚಾರ ನಡೆಯುತ್ತೆ ಆದರೆ ಅಲ್ಲೇ ಥರ್ಡ್ ಬ್ಲಾಕ್ ಬಿಟ್ಟು ಕಾಂಪ್ಲೆಕ್ಸ್ ಅಲ್ಲೇ ಎಷ್ಟು ಜನ ಸಂಜೆ ಹೊತ್ತು ಸಮಯ ಕಳೀತಾ ಇರ್ತಾರೆ ಅದೇ ಅವರ ಜೀವನದಲ್ಲಿ ಸದ್ವಿನಿಯೋಗ ಮತ್ತೆ ಬಸವನಗುಡಿಯಲ್ಲಿ ಇಂಥ ಅವಕಾಶ ಬೇಕಷ್ಟಿದೆ ಆದರೂ ಸಹ ಪಾರ್ಕಲ್ಲಿ ಕುಳಿತು ಮಾಡಬಾರದು ಆಲೋಚನೆ ಮಾಡ್ತಾ ಎಷ್ಟು ಜನ ಕಾಲ ಕಳೆಯೋದಿಲ್ಲ ಈ ಜನ್ಮದಲ್ಲೇ ಹೀಗೆ ಮತ್ತೆ ಹೀಗಿದ್ದ ನಮ್ಮನ್ನ ಬೇರೆ ಜೋರ ಬೇರೆ ಈ ಜನ್ಮದಲ್ಲಿ ಇಷ್ಟು ಸಾಕು ಮುಂದಿನ ಜನ್ಮ ಬಂದ ನೋಡೋಣ ಅಂತ ಪ್ರಹ್ಲಾದ ಹೇಳ್ತಾನೆ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅದು ಸಹ ಅಶಾಶ್ವತನಪ್ಪ ಆ ಅಶಾಶ್ವತವಾದರೂ ಸಹ ಮನುಷ್ಯ ಜನ್ಮದಲ್ಲಿ ಪರಮಾತ್ಮನನ್ನು ನೋಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಬೇಡಿ ಅದಕ್ಕೋಸ್ಕರ ಬಾಲ್ಯದಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಪ್ರಹ್ಲಾದ ಹೇಳ್ತಾನೆ ಅಲ್ಲಪ್ಪ ನಾವು ಸ್ವಲ್ಪ ಸುಖವನ್ನು ಅನುಭವಿಸ್ಬೇಕು ಅಲ್ವಾ ಪ್ರಹ್ಲಾದ ಈಗಲೇ ಪರಮಾತ್ಮನ ವಿಚಾರಕ್ಕೆ ಕುಳಿತುಕೊಂಡು ಪ್ರಾಣಾಯಾಮ ಮುಚ್ಕೊಂಡು ದೇವ್ರ ಮನೆಯಲ್ಲಿ ಕುಳಿತುಕೊಂಡ್ರೆ ಇಂದ್ರಿಯ ಸುಖವನ್ನು ಅನುಭವಿಸೋದು ಯಾವಾಗ ಪ್ರಹ್ಲಾದ್ ಹೇಳ್ತಾನೆ ಇಂದ್ರಿಯ ಸುಖವನ್ನು ಅನುಭವಿಸೋದಕ್ಕೆ ಮನುಷ್ಯ ಜನ್ಮವೇ ಬೇಕು ಅಂತ ಇಲ್ಲರು ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಸಹ ಇಂದ್ರಿಯ ಸುಖ ಸಿಕ್ಕೇ ಸಿಗತ್ತೆ ಯಾವ ಪ್ರಾಣಿ ಇಂದ್ರಿಯ ಸುಖವನ್ನು ಅನುಭವಿಸೋದಿಲ್ಲ ಹೇಳಿ ಮತ್ತೆ ಅದೇ ಸುಖವನ್ನು ಈ ಜನ್ಮದಲ್ಲೂ ನೀನು ಬಯಸ್ತೀಯ ಅಂತಾದ್ರೆ ನಿನಗೂ ಅವರಿಗೂ ಏನು ವ್ಯತ್ಯಾಸ ಸುಖ ಮೈಂದ್ರಿಯಕ ದೈತ್ಯ ದೇಹಯೋಗೇನ ಯೋಗೇನ ಯಾವಾಗ ಯಾವಾಗ ನಮಗೆ ದೇಹ ಬರುತ್ತೋ ಯಾವುದೇ ದೇಹ ಬರಲಿ ಆ ಎಲ್ಲ ದೇಹದ ಮೂಲಕವೂ ಮನುಷ್ಯ ಇಂದ್ರಿಯ ಸುಖವನ್ನು ಅನುಭವಿಸಿ ಅನುಭವಿಸ್ತಾನೆ ಪ್ರಾಣಿ ಪಶು ಪಕ್ಷಿಗಳು ಸಹ ಅನುಭವಿಸ್ತವೆ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ ನಾವು ಪ್ರಯತ್ನ ಪಡದೆ ಇದ್ರೂ ನಮಗೆ ಕಷ್ಟ ಬರುವ ಹಾಗೆ ನಾವು ಪ್ರಯತ್ನ ಪಡದೆ ಇದ್ರೂ ಸಹ ದೇಹ ಬಂದದ್ರಿಂದ ನಮಗೆ ಇಂದ್ರಿಯ ಸುಖ ಸಿಕ್ಕೇ ಸಿಗತ್ತೆ ಅದಕ್ಕೋಸ್ಕರ ಯಾಕೆ ಪ್ರಯತ್ನ ಪಡ್ತೀರಿ ತತ್ ಪ್ರಾಯಸಃ ತತ್ ಪ್ರಯಾಸ ನ ಕರ್ತವ್ಯ ಯಥ ವ್ಯಯ ಪರಂ ಅದಕ್ಕೋಸ್ಕರ ಇಂದ್ರಿಯಗಳನ್ನು ತಣಿಸೋದಕ್ಕೋಸ್ಕರ ಪ್ರಯತ್ನ ಮಾಡಬೇಡಿ ಅದರಿಂದ ವ್ಯರ್ಥವಾಗಿ ಆಯುಷ್ಯ ಸುರಿದು ಹೋಗ್ತದೆ ಹಾಗಾಗಿ ನಾವು ದೈತ್ಯ ಕುಲ ಸಂಜಾತರಾದ್ರೂ ಸಹ ನಾವು ಬೇರೆಯವರಿಗೆ ಆದರ್ಶಪ್ರಾಯರಾಗಿರಬೇಕು ಇಂದ್ರಿಯ ಸುಖವನ್ನು ಬೆನ್ನತ್ತು ಹೋಗಬೇಡಿ ಈಗಲೇ ಈ ವಯಸ್ಸಿನಲ್ಲಿಯೇ ಪರಮಾತ್ಮನತ್ತ ಮುಖ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಆ ದೈತ್ಯ ಬಾಲಕರ ಪ್ರಶ್ನೆ ಅದಕ್ಕೆ ಪ್ರಲ್ಹಾದ ಪರಿಹಾರ ಹೇಳ್ತಾನೆ ಅದಕ್ಕೆ ಹೇಳುವುದಕ್ಕಿಂತ ಮೊದಲು ಮನುಷ್ಯ ಹೇಗೆ ವ್ಯರ್ಥವಾಗಿ ಆಯುಷ್ಯವನ್ನು ಕಳಿತಾನೆ ಪುರುಷ ವರ್ಷಶತಂ ಹ್ಯಾಯು ಒಬ್ಬ ಮನುಷ್ಯನಿಗೆ ಹೆಚ್ಚು ಅಂದ್ರೆ ಎಷ್ಟು ಜೀವತಿ ಸಹ ವರ್ಷಶತಂ ಜೀವತಿ ನೂರು ವರ್ಷ ಬದುಕ್ತಾನೆ ಆ ನೂರು ವರ್ಷದಲ್ಲಿ ಮೊದಲನೇ ಇಪ್ಪತ್ತು ವರ್ಷ ಲೆಕ್ಕಕ್ಕಿಲ್ಲ ಮತ್ತೆ ಕೊನೆಯ ಎಂಬತ್ತರ ನಂತರ ಅವನು ಬದುಕಿದ್ದು ಲೆಕ್ಕಕ್ಕಿಲ್ಲ ಯಾಕೆ ಅವನಿಗೆ ತಾನೇನು ಮಾಡ್ತೀನಿ ಅಂತ ಗೊತ್ತಾಗೋದಿಲ್ಲ ಇನ್ನು ಉಳಿದಂಥ ಅರವತ್ತು ವರ್ಷಗಳಲ್ಲಿ ಆತ ಮತ್ತು ಪುನಃ ಮೂವತ್ತು ವರ್ಷ ನಿದ್ರೆಯಲ್ಲಿ ಕಳೀತಾನೆ ಮತ್ತೆ ಪುನಃ ಸೇರಿ ಆದ್ಮೇಲೆ ಇನ್ನೊಂದು ಇಪ್ಪತ್ತು ವರ್ಷ ಆಫೀಸಲ್ಲೇ ಕಳಿತಾನೆ ಇನ್ನು ಉಳಿದ ಹತ್ತು ವರ್ಷಗಳಲ್ಲಿ ಹಗಲು ಮತ್ತೆ ಇನ್ನುಳಿದ ಹೇಳಿ ತನ್ನ ಸಂಸಾರಕ್ಕೆ ಅಂತ ಮೀಸಲಾಗಿಟ್ಟು ಈ ಕಾಲ ಕಳಿತಾನೆ ಇನ್ನೆಲ್ಲ ನೋಡ್ತಾ ಹೋದಾಗ ಪರೇ ಬ್ರಹ್ಮಣಿ ಕೋಪಿನ ಲಗ್ನ ಪರಮಾತ್ಮನನ್ನ ಕುರಿತು ಚಿಂತನೆ ಮಾಡೋದಕ್ಕೆ ಭಗವಂತ ಇಷ್ಟು ದೀರ್ಘವಾದಂಥ ಆಯುಷ್ಯ ಕೊಟ್ಟರೂ ನಾವು ಅದನ್ನು ಬಳಸಿಕೊಳ್ಳದೆ ಇದ್ದರೆ ನಾವು ನಮಗೆ ಕೃತಜ್ಞರಾಗ್ತೇವೆ ಅಂತ ಹೇಳಿ ಪ್ರಲ್ಹಾದ ಹೇಳ್ತಾ 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 ಹೋದಾಗ ಕೊನೆಗೆ ಅವರು ಕೇಳ್ತಾರೆ ಏನು ಅಂದರೆ ಅಲ್ಲ ನಾವು ಮತ್ತೆ ನೀನು ಎಲ್ಲರೂ ಇದೇ ಆಶ್ರಮದಲ್ಲಿ ಒಟ್ಟಿಗೆ ಓದ್ತಾ ಇದ್ದೇವೆ ನಮಗೆ ಯಾರಿಗೂ ಬರದೇ ಇರುವಂಥ ಈ ಬುದ್ಧಿ ನಿನಗೆ ಹೇಗಯ್ಯ ಬಂತು ಅವರು ಕೇಳಿದ್ರು ಏನು ಇವರು ಹೇಳೋತ್ತಾ ಇರೋ ಪಾಠ ಸರಿಯಾಗಿಲ್ಲ ಅಂತೇಳಿ ಮತ್ತೆ ನೀನೇನಾದ್ರು ಟ್ಯೂಷನ್ಗೆ ಹೋಗ್ತಾ ಇದ್ದೀಯಾ ನಮ್ಮನ್ನು ಬಿಟ್ಟು ಹೇಳೋ ನಾವು ಬರ್ತೇವೆ ಅಲ್ಲಿಗೆ ಹೀಗೆ ಎನ್ನುವ ಧಾಟಿಯಲ್ಲಿ ನಮಗೆ ಬರದೇ ಇರುವಂಥ ಈ ಬುದ್ಧಿ ನಮಗೆ ಗೊತ್ತಾಗದೇ ಇರುವಂಥ ವಿಚಾರ ನಮ್ಮ ಗುರುಗಳು ಪಾಠದಲ್ಲಿ ಹೇಳದೇ ಇರುವಂಥ ಎಲ್ಲ ವಿಚಾರ ನಿನಗೆ ಹೇಗೋ ಗೊತ್ತಾಯಿತು ಪ್ರಹ್ಲಾದ ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ ಬಹಳ ಉತ್ತಮವಾದ ಪ್ರಶ್ನೆ ಮಾಡಿದ್ದೀರಪ್ಪ ಆದರೆ ಇವತ್ತು ಇಷ್ಟೇ ಪಾಠ ಸಾಕು ನಾಳೆ ದಿವಸ ಸೇರಿದಾಗ ಅದನ್ನು ಹೇಳ್ತೇನೆ ಅದೇನು ಅಂತ ನೋಡೋಣ ಅಂತ ಪ್ರಹ್ಲಾದ ಹೇಳಿದ ಅಂಬಲ್ಲಿಗೆ ಇವತ್ತಿನ ವಿಚಾರ ಇಲ್ಲಿಗೆ ನಿಲ್ಲಿಸೋಣ ನಾಳೆ ಸೇರಿದಾಗ ಮುಂದೆ ನರಸಿಂಹ ಅವತಾರದ ಘಟ್ಟವನ್ನು ನೋಡೋಣ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन्प्राणान् नमो भगवते पुरुषाय तुभ्यम् यावर्णपदवाक्यार्थगद्यपद्यः स्वरूपिणी वाचि नर्तयत् क्षिप्रम् मेधाम् देवी सरस्वती जन्माद्यस्य यतोऽन्वयात् इतरतश्चार्थेष्वभिज्ञः तेने तेनेब्रह्म हृदाय आदिकवये मुह्यन्ति यत्सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यम् प्रौरजन्तम् अनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽभिनेदुः सर्वभूतहृदयं मुनिमानतोऽस्मि तं सर्वभूतहृदयं शुकमानतोऽस्मि या स्वर्गे बृहदश्विना सुरपतेः अग्रे सदा पठ्यते पातालेऽपि च कम्बलाश्वतरतो अनन्तेन या श्रूयते ಋಷ್ಯಗ್ರೆ ಬದರೀವನೆ ಪ್ರತಿ ಸೂತೆನ ಯಾತನ್ಯತೆ ಯಾತ ಸೈಷಾ ಯಥಾಮತಿ ಹರಿಪ್ರೀತ್ಯೈ ಪ್ರೀತ್ಯೈಮಯ ಕಥ್ಯತೆ ನನ್ನ ಭಾಗವತ ಬಂಧುಗಳೇ ಮತ್ತು ಹಿರಿಯರೆ ಪ್ರಲ್ಹಾದ ಚರಿತ್ರೆಯ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ ನಿನ್ನೆ ದಿವಸ ತಂದೆಯಿಂದ ಎರಡನೆಯ ಬಾರಿ ಆಶ್ರಮಕ್ಕೆ ಕಳಿಸಲ್ಪಟ್ಟಂತಹ ಪ್ರಹ್ಲಾದ ಮತ್ತೆ ಚಂಡಾಮರ್ಕರು ತನ್ನ ಸಹಪಾಠಿಗಳಿಗೆ ಪಾಠ ಹೇಳೋದಕ್ಕಿಂತ ಹೆಚ್ಚಾಗಿ ತಾನೇ ಪಾಠ ಮಾಡೋದಕ್ಕೆ ಶುರು ಹಾಗೆ ಪಾಠ ಹೇಳ್ತಾ ಹೇಳ್ತಾ ಆತ ತುಂಬ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ಹೇಳ್ತಾ ಹೋದಾಗ ಅವನ ಸಹಪಾಠಿಗಳು ಕೇಳಿದರು ಅಲ್ಲ ಮತ್ತೆ ನಾವು ನೀನು ಇಬ್ಬರೂ ಸಹ ಅಂದರೆ ನಾವು ಈ ಇಬ್ಬರೂ ಸಹ ಇದೇ ಆಶ್ರಮದಲ್ಲಿ ಚಂಡಾಮರ್ಕರ ಹತ್ರನೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೆ ಅವರು ಈವರೆಗೂ ನಮಗೆ ಈ ವಿಚಾರವನ್ನು ಹೇಳಲಿಲ್ಲ ನಿನಗೆ ಈ ವಿಚಾರ ಹೇಗೆ ಗೊತ್ತಾಯಿತು ಇನ್ನು ಅರಮನೆಯಲ್ಲೇನಾದರೂ ನಿನಗೆ ಗೊತ್ತಾಗ್ಬೋದು ಅಂತ ಅಂದರೆ ಅದಕ್ಕೂ ಅವಕಾಶ ಇಲ್ಲ ಹಾಗಾಗಿ ಇದೆಲ್ಲ ನೀನು ಹೇಗೆ ತಿಳ್ಕೊಂಡೆ ಅಂತ ಕೇಳಿದಾಗ ಪ್ರಹ್ಲಾದ ಹೇಳಿದ ಹೌದು ನಿಮ್ಮ ಪ್ರಶ್ನೆ ಸರಿಯಾದದ್ದೇ ಆದರೆ ಏನು ಅಂದರೆ ನಾನು ಇನ್ನೂ ಒಂದೆರಡು ವಿಚಾರವನ್ನು ಹೇಳಿ ಆಮೇಲೆ ಅದಕ್ಕೆ ಉತ್ತರ ಹೇಳ್ತೇನೆ ಅಂದ ಏನು ನಿನ್ನೆ ದಿವಸ ಆ ಆಯುಷ್ಯದ ಹ್ರಾಸವಾಗುವಿಕೆ ಬಗ್ಗೆ ಹೇಳಿದ್ನಲ್ಲ ಮನುಷ್ಯ ದಿನದಿಂದ ದಿನಕ್ಕೆ ಸಾವಿಗೆ ಹತ್ತಿರ ಆಗ್ತಾ ಇದ್ರೂ ಸಹ ಪ್ರಪಂಚದಲ್ಲಿ ಬೇರೆಯವರು ಸಾವನ್ನು ಅಪ್ತಾ ಇದ್ರೂ ಸಹ ಅವರು ಮಾತ್ರ ಸಾಯ್ತಾರೆ ಆದರೆ ನಾನು ಮಾತ್ರ ಶಾಶ್ವತ ಅಂತ ಅಂದ್ಕೊಂಡೇ ಸಾವಿಗೆ ಹತ್ತಿರ ಹೋಗ್ತಾ ಇರ್ತಾನೆ ಇದಕ್ಕಿಂತ ಅವನ ಬದುಕಿನ ದೊಡ್ಡ ದುರಂತ ಇನ್ನೇನಿದೆ ಅಂತ ಹೇಳ್ತಾ ಆ ಬದುಕಿನ ಆಯುಷ್ಯದ ಭಾಗವನ್ನೆಲ್ಲ ಆತ ಹೇಳಿದ್ದಾನೆ ಬಾಲ್ಯದ ಇಪ್ಪತ್ತು ವರ್ಷಗಳ ಕಾಲ ಒಬ್ಬ ಮನುಷ್ಯ ಎಷ್ಟು ಜಿರಂ ಜೀವತಿ ವರ್ಷಶತಂ ಜೀವತಿ ನೂರು ವರ್ಷಗಳ ಕಾಲ ಬದುಕಿದರೆ ಇಪ್ಪತ್ತು ವರ್ಷ ಬಾಲ್ಯದಲ್ಲಿ ತಾನು ಏನು ಮಾಡ್ತೇನೆ ಎನ್ನುವಂಥ ಪರಿವಿಲ್ಲದೆ ಕಾಲವನ್ನು ಕಳೆದು ಬಿಡ್ತಾನೆ ಮತ್ತೆ ಎಂಬತ್ತು ಆದಮೇಲೆ ಮೇಲೆ ಸಹ ತಾನು ಏನು ಮಾಡ್ತೇನೆ ಎನ್ನುವಂಥ ಎಚ್ಚರ ಇಲ್ಲದೆ ಕಾಲವನ್ನು ತಳ್ತಾನೆ ಹೀಗೆ ಭಗವಂತ ಕೊಟ್ಟಂತಹ ನೂರು ವರ್ಷಗಳಲ್ಲಿ ನಲವತ್ತು ವರ್ಷ ಅವನ ಅರಿವಿಗೆ ಬರದೇನೇ ಹೋಗಿಬಿಡುತ್ತೆ ಇನ್ನು ಉಳಿದಂತಹ ಅರುವತ್ತು ವರ್ಷಗಳಲ್ಲಿ ಮೂವತ್ತು ವರ್ಷ ನಿದ್ದೆಯಲ್ಲಿ ಮತ್ತು ಪುನಃ ಇನ್ನು ಉಳಿದಂತಹ ಮೂವತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷ ಆಫೀಸಲ್ಲಿ ಇನ್ನು ಉಳಿದಂಥ ಹತ್ತು ವರ್ಷಗಳಲ್ಲಿ ಇವನ ಹಾರಾಟ ಹೋರಾಟ ಎಷ್ಟು ಅಂದರೆ ನಾನು ಹುಟ್ಟಿದ್ದೇ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಅನ್ನುವ ತರಹ ಈ ಮನುಷ್ಯ ಹಾರಾಟ ಮಾಡ್ತಾರೆ ಈ ಹಾರಾಟದ ಮಧ್ಯದಲ್ಲಿ ನಮ್ಮ ಉದ್ಧಾರ ನಾವು ಎಷ್ಟು ಮಾಡಿಕೊಂಡ್ರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಇದಕ್ಕೆ ಪೂರ್ವಕವಾಗಿ ಡಿ ವಿ ಜಿಯವರು ಪ್ರಲ್ಲಾದನ ಅಭಿಪ್ರಾಯವೋ ಎನ್ನುವ ಹಾಗೆ ಒಂದು ಮಾತನ್ನು ಹೇಳ್ತಾರೆ ಕಗ್ಗದಲ್ಲಿ ಎದ್ದೆದ್ದು ಬೀಳುತಿಹೆ ಗುದ್ದಾಡಿ ಸೋಲುತಿಹೆ ಇದೆಲ್ಲ ಈ ಹತ್ತು ವರ್ಷದಲ್ಲಿ ನಿನ್ನ ಅಬ್ರಾಟ ಗದ್ದಲವ ತುಂಬಿ ಪ್ರಸಿದ್ಧನಾಗುತಿಹೆ ಉದ್ಧರಿಸುವೆ ಜಗವನೆನ್ನುತಿಹ ಸಖನೆ ನಿನ್ನುದ್ಧಾರವೆಷ್ಟಾಯಿತೋ ಉದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ನಿನ್ನುದ್ಧಾರವು ಎಷ್ಟಾಯಿತೋ ಮಂಕುತಿಮ್ಮ ಭಗವಂತ ಕೊಟ್ಟಂತಹ ನೂರು ವರ್ಷಗಳಲ್ಲಿ ತೊಂಬತ್ತು ವರ್ಷವನ್ನಂದು ನೀನು ಹಾಳು ಮಾಡಿಬಿಟ್ಟೆ ಆ ಹತ್ತು ವರ್ಷಗಳನ್ನಾದರೂ ಕೊನೆ ಪಕ್ಷ ಅಂತರ್ಮುಖಿಯಾಗಿ ನನ್ನ ಸ್ವರೂಪ ಏನು ನಾನು ಎಲ್ಲಿಂದ ಬಂದೆ ನನ್ನ ಬದುಕಿನ ಉದ್ದೇಶ ಏನು ಹೀಗೆ ವಿಚಾರ ಮಾಡೋದು ಬಿಟ್ಟು ಆಗಲೂ ನಿನ್ನ ಹಾರಾಟವನ್ನೇ ಮುಂದುವರಿಸಿದ್ದೀಯಲ್ಲ ಇದರಿಂದ ನೀನು ಎಷ್ಟು ಉದ್ಧಾರ ಆದೆ ಮತ್ತೆ ಇನ್ನು ಕೆಲವು ಸಲ ಮನುಷ್ಯ ಏನು ಮಾಡ್ತಾನೆ ಕೇಳಿದರೆ ನಾನು ನನ್ನ ಕುಟುಂಬ ನನ್ನ ಪರಿವಾರ ಇದೇ ಸರ್ವಸ್ವಾಗಿ ಬಿಡ್ತದೆ ಅವನಿಗೆ ಕುಟುಂಬ ಪೋಷಾಯ ವಿಯನ್ ನಿಜಾಯು ತನ್ನ ಆಯುಷ್ಯವನ್ನೆಲ್ಲ ತನ್ನ ಕುಟುಂಬ ಪೋಷಣೆಗೋಸ್ಕರನೇ ತನ್ನನ್ನು ನಂಬಿದವರ ರಕ್ಷಣೆಗೋಸ್ಕರನೇ ಈತ ಸವಿಸ್ತಾ ಇರ್ತಾನೆ ಕೊನೆಗೆ ನಬುದ್ಧತೆ ಅರ್ಥಂ ವಿಹತಂ ಪ್ರಮತ್ತ ತನ್ನ ಬದುಕಿನಲ್ಲಿ ಆಗ್ತಾ ಇರುವಂಥ ಅನರ್ಥವನ್ನು ಮಾತ್ರ ಈತ ಎಣಿಸೋದೇ ಇಲ್ಲ ನಾವೆಲ್ಲರೂ ಇದೇ ಗುಂಪಿಗೆ ಸೇರುವವರೇ ಇವನ ಕಳಿತು ಮದುವೆ ಆಯಿತು ಸಂತೋಷ ಪಟ್ಟಿವೆ ಎರಡು ವರ್ಷಕ್ಕೆ ಮಕ್ಕಳಾದರು ಆಹಾ ಮಕ್ಕಳಾದ್ರು ಅಂತ ಸಂತೋಷ ಪಡ್ತೇವೆ ಆದರೆ ನಾವು ನಮ್ಮ ಬದುಕಿನಲ್ಲಿ ಆ ಎರಡು ವರ್ಷದಲ್ಲಿ ಮಕ್ಕಳಾದ್ರು ಅಂತ ಸಂತೋಷ ಪಡುವುದರ ಜೊತೆಗೆ ನಾವು ಎರಡು ವರ್ಷ ಸಾವಿಗೆ ಹತ್ರ ಆದ್ವಿ ಅಂತ ಯಾರು ವಿಚಾರ ಮಾಡೋದಿಲ್ಲ ಮಗ ದೊಡ್ಡಾದ ಇಪ್ಪತ್ತೈದು ವರ್ಷ ಆಯ್ತು ಸೊಸೆ ಬರ್ತಾಳೆ ಅಂತ ಸಂತೋಷ ಆದ್ರೆ ಇವನು ಇಪ್ಪತ್ತೈದು ವರ್ಷ ಸಾವಿಗೆ ಹತ್ರ ಆಗ್ತಾ ಇದ್ದಾನೆ ಹೀಗೆ ಮುಂದಕ್ಕೆ ನೋಡ್ತಾ 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 ತನ್ನ ಬಗ್ಗೆ ವಿಚಾರ ಮಾಡೋದನ್ನು ಕಡಿಮೆ ಮಾಡಿ ತನಗೆ ಗೊತ್ತಿಲ್ಲದೆ ಆತ ಸಾವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ ಸಾವಿಗೆ ಸ್ವಾಗತವನ್ನು ಹೇಳ್ತಾ ಇರ್ತಾನೆ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ಒಂದಲ್ಲ ಎರಡಲ್ಲ ಆ ತಾಪತ್ರಯಗಳು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಈ ತಾಪತ್ರಯಗಳಿಂದ ಮತ್ತೆ ಮತ್ತೆ ಸಂಸಾರದಲ್ಲಿ ಬಿದ್ದು ಹಣ್ಣಿನೀರು ಕಾಯಿನೀರಾಗಿರುತ್ತಾನೆ ಅವನು ಆದ್ರೂ ಸಹ ಸಂಸಾರ ಸಾಕು ಅಂತ ಮಾತ್ರ ಬುದ್ಧಿ ಬರೋದಿಲ್ಲ ಪ್ರಲ್ಹಾದ ಹೇಳ್ತಾನೆ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮ ಸ್ವಕುಟುಂಬ ರಾಮ ಇಷ್ಟಾದ್ರೂ ಸಹ ತನಗೆ ಈ ಸಂಸಾರ ಸಾಕು ಸ್ವಲ್ಪ ಅಂತರ್ಮುಖಿಯಾಗೋಣ ಸ್ವಲ್ಪ ಏಕಾಂತವನ್ನು ಬಯಸೋಣ ಅಂತ ಆಲೋಚನೆ ಮಾಡೋದಿಲ್ಲ ವಯಸ್ಸು ಆಗ್ತಾ ಆಗ್ತಾ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಏನೇನು ಫಂಕ್ಷನ್ ಇದೆ ನಮ್ಮನ್ನು ಯಾಕೆ ಕರೀಲಿಲ್ಲ ಆಮೇಲೆ ನಾವೇನೆ ನಿಮ್ಮಲ್ಲಿ ಈ ದಿವಸದಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತಿತ್ತು ಅಲ್ವಾ ಅಂತ ಕೇಳುವಷ್ಟರ ಮಟ್ಟಿಗೆ ನಮ್ಮ ವ್ಯಾಪಾರ ಬಹಿರ್ಮುಖವಾಗಿ ಬಿಡ್ತದೆ ಪ್ರಹ್ಲಾದ ಹೇಳ್ತಾನೆ ನಾವು ಎಷ್ಟೆಷ್ಟು ಬಹಿರ್ಮುಖರಾಗ್ತೇವೋ ಅಷ್ಟಷ್ಟು ನಮ್ಮಿಂದ ನಾವು ದೂರ ಸರಿತೇವಪ್ಪ ಹಾಗಾಗಿ ಈ ಆಲೋಚನೆಯನ್ನು ಬಿಟ್ಟು ಸ್ವಲ್ಪ ನಾವು ಅಂತರ್ಮುಖಿಗಳಾಗಬೇಕು ಕೊನೆಯ ಪಕ್ಷ ಬದುಕಿನ ಅರ್ಧ ಭಾಗ ಕಳಿದಾಗಾದರೂ ನಾವು ವಿಚಾರ ಮಾಡಲಿಕ್ಕೆ ಶುರು ಮಾಡಬೇಕು ಅರ್ಧ ಭಾಗ ನಾನು ಕಳಿದೆ ಇನ್ನುಳಿದ ಅರ್ಧ ಭಾಗವನ್ನಾದರೂ ಸಹ ನಾನು ಆತ್ಮಚಿಂತನೆಗೆ ಮೀಸಲಾಗಿಡಬೇಕು ಅಂತ ವಿಚಾರ ಮಾಡದೇ ಇದ್ರೆ ಮತ್ತೆ ಪುನಃ ಈ ಬದುಕನ್ನು ನಾವು ಸಂಪೂರ್ಣ ಹಾಳಿ ಮಾಡ ಹಾಳು ಮಾಡಿಕೊಂಡು ಹಾಗೇನೆ ಮತ್ತೆ ಈ ದೇಹ ಹೋಯಿತು ಅಂದರೆ ಮತ್ತೆ ಪುನಃ ಇಷ್ಟು ಯೋಗ್ಯವಾದಂತಹ ದೇಹ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಹಾಗಾಗಿ ಇದು ಬಿದ್ದು ಹೋಗುವುದಕ್ಕಿಂತ ಮುನ್ನ ಏನಾದರೂ ನಾವು ನಮ್ಮ ಬಗ್ಗೆ ಆತ್ಮೋದ್ಧಾರದ ಬಗ್ಗೆ ವಿಚಾರ ಮಾಡಬೇಕು ಇಷ್ಟೆಲ್ಲ ಹೇಳಿದಾಗ ಪ್ರಹ್ಲಾದ ನಿನ್ನ ಮಾತನ್ನ ಕೇಳ್ತಾ ಇದ್ದರೆ ನಮಗೆ ಇದಷ್ಟು ಸತ್ಯ ಅಂತ ಅನಿಸತ್ತೆ ಆದ್ರೂ ಸಹ ನೀ ಇಷ್ಟೆಲ್ಲ ವಿಚಾರ ಎಲ್ಲಿ ಕಲಿತೆ ಯಾವಾಗ ಕಲಿತೆ ಹೇಳು ನೀನು ಈ ಚಂಡಾಮರ್ಕರು ನಮಗೆ ಈ ವಿಚಾರ ಹೇಳಲಿಲ್ಲ ನಿನಗೆ ಯಾವಾಗ ಹೇಳಿದ್ರು ಇನ್ನು ಅರಮನೆಯಲ್ಲಿ ಹೇಳ್ತಾರೆ ಅಂದ್ರೆ ನೀನು ಪ್ರಾಯಶಃ ಒಂದು ದಿವಸ ಅರಮನೆಗೆ ನಿನ್ನ ಅಪ್ಪ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಅಟ್ಟುತ್ತಾ ಇದ್ದಾನೆ ಎಲ್ಲ ತಂದೆ ತಾಯಿಯರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬರಲಿ ಅಂತ ಇಷ್ಟಪಟ್ಟರೆ ನಿನ್ನಪ್ಪ ಮಾತ್ರ ನನ್ನ ಮಗ ಮನೆಗೆ ಬರದೇ ಇರಲಿ ಅಂತ ಇಷ್ಟಪಡ್ತಾನೆ ಪ್ರಾಯಶಃ ಬರುವಂತಿದ್ರೆ ನನಗೆ ಜೈ ಅಂತ ಹೇಳ್ಕೊಂಡು ಬರಲಿ ಅಂತ ಇಂಥ ಅಪ್ಪ ನಿನ್ನಪ್ಪ ಹಾಗಾಗಿ ನಿನಗೆ ಈ ವಿಚಾರ ಎಲ್ಲಿ ಸಿಕ್ತು ಕೇಳಿದಾಗ ಪ್ರ ಹೇಳ್ತಾನೆ ಹೌದಪ್ಪ ನಿಮ್ಮ ಪ್ರಶ್ನೆ ಹರಿದಾರದ್ದು ನನ್ನ ಬದುಕಿನಲ್ಲಿ ಒಂದು ಬಹಳ ದೊಡ್ಡ ಭಾಗ್ಯ ಸಿಕ್ಕಿತ್ತು ನನಗೆ ಶೃತಮೇತನ್ಮಯಾಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಂ ಭಾಗವತಂ ಶುದ್ಧಂ ನಾರದಾತ್ ದೇವದರ್ಶನಾಥ್ ಎಷ್ಟು ಹೆಮ್ಮೆಯಿಂದ ಹೇಳ್ತಾನೆ ಅವನಂದ್ರೆ ಈ ಪ್ರಲ್ಲಾದನ ಬದುಕಿನಲ್ಲಿ ಒಂದು ಭಾಗ್ಯದ ಸುಳಿ ಮಿಂಚು ಮಿಂಚಿತ್ತು ಮಕ್ಕಳ್ರ ನನಗೆ ಗುರುವಾಗಿ ಸಿಕ್ಕವರು ಸಾಮಾನ್ಯವರಲ್ಲ ದೇವದರ್ಶನಾತ್ ನಾರದಾತ್ ಶೃತಮಯ ತನ್ಮಯ ಸಾಕ್ಷಾತ್ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ನಾರದರು ನನಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಯಾರಿಗೂ ನಿಂತು ಪಾಠ ಹೇಳದೇ ಇರುವಂಥ ನಾರದರು ನಿಂತಲ್ಲಿ ನಿಲ್ಲದೇ ಇರುವವರು ಪ್ರಾಯಶಃ ಈ ಜೀವಿಯನ್ನು ಉದ್ಧಾರ ಮಾಡುವುದಕ್ಕೋ ಏನೋ ಎನ್ನುವ ಹಾಗೆ ನನಗೆ ಆ ಪಾಠವನ್ನು ಹೇಳಿದರು ಅದು ಏನು ಧರ್ಮಂ ಭಾಗವತಂ ಶುದ್ಧಂ ಅಧ್ಯಾತ್ಮ ತತ್ವವನ್ನು ನನಗೆ ಹೇಳಿದ್ದಾರೆ ಮೊದಲೇ ಸಂಶಯ ಅವರಿಗೆ ಇವನಿಗೆ ಇಷ್ಟೆಲ್ಲ ವಿಚಾರ ಹೇಗೆ ಗೊತ್ತಾಯಿತು ಅಂತ ಈಗ ಮತ್ತೆ ನಾರದ್ರ ಹತ್ರ ಗೊತ್ತಾಯಿತು ಇನ್ನೂ ಸಂಶಯ ಜಾಸ್ತಿ ಆಯಿತು ಅವರಿಗೆ ಅಲ್ಲ ನಾರದ್ರ ಎಲ್ಲೂ ನಿಂತಲ್ಲಿ ನಿಲ್ಲುವವರಲ್ಲ ಅವರಿಗೆ ಇಂಥದ್ದು ಒಂದು ಅಂತ ಲೋಕ ಇಲ್ಲ ಮನೆ ಇಲ್ಲ ನೀನು ಅವ್ರ ಹತ್ರ ಹೋಗಲಿಲ್ಲ ಇದನ್ನು ಯಾವಾಗಲೇ ಎಕ್ಕಲುತ್ತೆ ನೀನು ಪ್ರಾಮಾಣಿಕ ಸತ್ಯವಾದ ವಿಚಾರ ಹೇಳ್ತೀಯ ಅಂತ ನಮ್ಮ ನಂಬಿಗೆ ಆದರೆ ನೀನು ಏನೋ ಹೇಳೋದು ತಾಳೆ ಆಗ್ತಾ ಇಲ್ವಲ್ಲಪ್ಪಾ ಅಂತಂದ್ರೆ ಇಲ್ಲ ಯೋಚನೆ ಮಾಡಿಬಿಡಿ ಹೇಳ್ತೇನೆ ಏನು ಅಂದರೆ ಸ್ವಲ್ಪ ವಿವರಿಸಿ ಹೇಳು ನೀನು ಅಂತ ಹೇಳಿದಾಗ ಪ್ರಹ್ಲಾದ ನನಗೆ ಈ ಅಧ್ಯಾತ್ಮ ವಿದ್ಯೆ ಯಾವಾಗ ಸಿಕ್ತು ಅನ್ನೋದನ್ನು ತನ್ನ ಗೆಳೆಯರಿಗೆ ಹೇಳ್ತಾನೆ ಪಿತರಿ ಸ್ಮಾಕಂ ತಪಸೇ ಮಂದರಾಚಲಂ ಯುದ್ಧೋದ್ಯಮಂ ತದಾ ತದಾಚಕ್ರು ವಿಬುಧ ದಾನವಾನ್ ಪ್ರತಿ ನನ್ನಪ್ಪ ತಪಸ್ಸನ್ನು ಮಾಡೋದಕ್ಕೆ ಮಂದರದ್ರೋಣಿ ಮಂದರಾಚಲ ಎನ್ನುವಂಥ ಪರ್ವತಕ್ಕೆ ಹೋದಂಥದ್ದು ನಿಮಗೆಲ್ಲರಿಗೂ ಗೊತ್ತು ಅಲ್ಲಿ ನಿಂತೇ ಬ್ರಹ್ಮನನ್ನ ಒರಿಸಿ ಆತ ಏನೆಲ್ಲ ಪಟ್ಟಿಯನ್ನಿಟ್ಟು ವರವನ್ನು ಕೇಳಿದ್ದಾನೆ ಅದೆಲ್ಲ ನಿಮಗೆ ಗೊತ್ತಿದೆ ಹಾಗೆ ನಮ್ಮಪ್ಪ ಸ್ವರ್ಗವನ್ನು ಬಿಟ್ಟು ಅಲ್ಲಿಗೆ ಹೋದಾಗ ಆಗ ಈ ದೇವತೆಗಳೆಲ್ಲ ಏನು ಮಾಡೋದು ಕೇಳಿದರೆ ನೇರವಾಗಿ ಸ್ವರ್ಗದಲ್ಲಿರುವಂತಹ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಮತ್ತೆ ನಮ್ಮ ಸ್ವಸ್ಥಾನವನ್ನು ನಾವು ಪಡ್ಕೊಳ್ಬೇಕು ಹೇಳಿ ಆಗ ದೇವೇಂದ್ರ ಏನು ಮಾಡಿದ ಕೇಳಿದ್ರೆ ನಮ್ಮ ತಾಯಿಯನ್ನ ಅಪಹರಿಸಿಕೊಂಡು ಅಲ್ಲಿಂದ ತೆಗೆದುಕೊಂಡು ನೇರ ಹೊರಟಾಗ ದಾರಿಯಲ್ಲಿ ನಾರದರು ಸಿಕ್ಕಿದರು ಇಂದ್ರಸ್ತು ರಾಜಮಹಿಷೀ ಮಾತರಂ ಮಮ ಚಾಗ್ರಹೀತ್ ನನ್ನ ತಾಯಿಯನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ ದರ ಧರ ದರ ದರ ಆಗ ನನ್ನ ತಾಯಿ ತುಂಬು ಗರ್ಭಿಣಿ ನಾನು ನನ್ನ ತಾಯಿಯಾದಂಥ ಕಯಾದುವನ ಹೊಟ್ಟೆಯಲ್ಲಿ ಇದ್ದೇನೆ ಯಾವ ಜನ್ಮದ ಸಂಸ್ಕಾರವೋ ಅಷ್ಟೋ ಇಷ್ಟು ಒಳಗಡೆಯಿಂದ ಚೂರು ಪಾರು ತಿಳುವಳಿಕೆ ಬಂದು ಬಿಟ್ಟಿದೆ ಏಳನೇ ತಿಂಗಳಿಗೆ ಬಂದು ಬಿಡುತ್ತೆ ಹೀಗೆ ತನ್ನೊಡನೆ ಆತ ಕರ್ಕೊಂಡು ಹೋಗ್ತಾ ಇದ್ದಾಗ ಎದೃಚ್ಛಯ ಆಗತಸ್ತತ್ರ ಇದ್ದಕ್ಕಿದ್ದ ಹಾಗೆ ನಾರದ್ರು ಬಂದರು ಅಲ್ಲಿಗೆ ದೇವರ್ಷಿಹಿ ದದೃಶೇ ಪಥಿ ಬಂದವರು ಇಂದ್ರ ನನ್ನ ತಾಯಿಯನ್ನ ಎಳ್ಕೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ನೋಡಿ ಹೇಳಿದರು ಏನಯ್ಯ ದೇವೇಂದ್ರ ಈ ಕೆಲಸಕ್ಕೆ ಕೈ ಹಾಕಿದ್ದೀಯಲ್ಲಯ್ಯ ಏನು ಸಮಾಚಾರ ಇದು ಅಂತ ಅಲ್ಲಿ ಭಾಗವತದ ಶಬ್ದ ನೋಡಬೇಕು ಎದುರುಚ್ಛಯ ಆಗತಃ ಇದ್ದಕ್ಕಿದ್ದ ಹಾಗೆ ಬಂದರು ಅಂತ ನಿನ್ನೆನೂ ಈ ಶಬ್ದ ಬಂದಿತ್ತು ಕೋ ಇನ್ಸಿಡೆಂಟ್ ಅಂತ ನಾನು ಹೇಳಿದೆ ಆ ಕೋ ಇನ್ಸಿಡೆಂಟ್ ಅನ್ನೋದರ ಹಿಂದೆ ಯಾವ ಘಟನೆಯ ಮಾಹಿತಿ ನಮಗೆ ಗೊತ್ತಿರೋದಿಲ್ವೋ ಅದು ನಮಗೆ ಕೋ ಇನ್ಸಿಡೆಂಟ್ ಅಷ್ಟೇನೆ ಆದರೆ ಅದು ಭಗವಂತನ ಸಂಕಲ್ಪ ಹಾಗಾಗಿ ಅದು ಗೊತ್ತಿಲ್ಲದೆ ಇದ್ದದ್ರಿಂದ ನಾವು ಇದ್ದಕ್ಕಿದ್ದ ಹಾಗೆ ನಾರದ್ರು ಅಲ್ಲಿಗೆ ಬಂದರು ಅಂತ ನಾರದರು ಬಂದು ಕೇಳಿದರು ಏನು ಈ ಕೆಲಸ ಮಾಡ್ತಾ ಇದೀಯ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀಯಾ ಆಗ ತಕ್ಷಣ ಇಂದ್ರ ಹೇಳಿದ ಪ್ರಾಮಾಣಿಕವಾಗಿ ಹೇಳಿದ ನೋಡಿ ನಾರದ್ರೆ ನನಗೆ ಈ ಕಯಾದುವಿನ ಮೇಲೆ ದ್ವೇಷ ಇಲ್ಲ ನನಗೆ ದ್ವೇಷ ಇದ್ದಿದ್ದು ನಿಮಗೆ ಹಿರಣ್ಯ ಕಶ್ಯಪಿನ ಮೇಲೆ ಆಸ್ತೇ ಅಸ್ಯಾಹ ಜಠರೇ ವೀರ್ಯಂ ಅವಿಶಹ್ಯಂ ಸುರದ್ವಿಷ ಈಕೆಯ ಗರ್ಭದಲ್ಲಿ ಹಿರಣ್ಯ ಕಶ್ಯಪಿನ ವೀರ್ಯ ಬೆಳೀತಾ ಇದೆ ಇನ್ನು ಕೆಲವೇ ತಿಂಗಳಲ್ಲಿ ಈಕೆ ಆ ಮಗುವಿಗೆ ಜನ್ಮವನ್ನು ಇಡ್ತಾಳೆ ನಮ್ಮ ಶತ್ರು ಆತ ಅವನು ನಮಗೆ ಇವಾಗ ಸಾಕಷ್ಟು ಗೋಳು ಹೊಯ್ತಾ ಇದ್ದಾನೆ ಆ ಹಿರಣ್ಯಕಶಿಪನ ಉತ್ತರಾಧಿಕಾರಿ ಬರುವಂತಹ ಈ ಮಗುವನ್ನು ಈಕೆ ನನ್ನ ಎದುರಿನಲ್ಲಿಯೇ ಅಂದರೆ ಸ್ವರ್ಗದಲ್ಲಿ ಅವಳು ಪ್ರಸೂತಳ ಆದ ಮೇಲೆ ಆ ಮಗುವನ್ನು ಸಾಯಿಸಿ ಈಕೆಯನ್ನು ಬಿಟ್ಟುಬಿಡ್ತೀನಿ ನಾನು ಅಂತ ಯಾಕೆ ಶತ್ರು ಶೇಷ ಅನ್ನೋದು ಉಳಿಬಾರದು ಈಕೆ ಮೇಲೆ ನನಗೆ ದ್ವೇಷ ಇಲ್ಲ ಈಕೆ ಮೇಲಿನ ದ್ವೇಷದಿಂದ ನಾನು ಕರ್ಕೊಂಡು ಹೋಗ್ತಾ ಇಲ್ಲ ಈಕೆ ಗರ್ಭದಲ್ಲಿ ಬೆಳೀತಾ ಇರುವಂತಹ ಮಗು ಹಿರಣ್ಯ ಕೃಷಿಪನ ಉತ್ತರಾಧಿ ಅವನೇ ಅಷ್ಟು ದುಷ್ಟ ಅಷ್ಟು ದುಷ್ಟ ಆಗಿರ್ಬೇಕ್ರಿ ಅದಕ್ಕೋಸ್ಕರ ಅವನ ಸಂಹಾರ ಮಾಡೋದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಈಕೆನ ಮಗು ಹುಟ್ಟಿ ಆದಮೇಲೆ ಆ ಮಗುವನ್ನು ಸಾಯಿಸಿ ಈಕೆಯನ್ನು ನಾನು ಬಿಟ್ಬಿಡ್ತೇನೆ ಯೋಚನೆ ಮಾಡಬೇಡಿ ನಾನು ಸ್ತ್ರೀ ಹತ್ಯೆ ಮಾಡುವುದಿಲ್ಲ ಅಂದವನು ತಕ್ಷಣ ನಾರದ್ರು ಏನಯ್ಯ ಇದು ಹುಚ್ಚಾಟ ನಿನಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಕಣಯ್ಯ ಈ ಅಧಿಕಾರ ಬಂದ ತಕ್ಷಣ ತಿಳುವಳಿಕೆ ಕಡಿಮೆ ಆಗ್ಬಿಡ್ತದೆ ಓದೋದನ್ನೆಲ್ಲ ಬಿಟ್ಟೇ ಅವರು ಅಲ್ಲಯ್ಯ ನಿನಗೆ ಬುದ್ಧಿ ಬೇಡವನಯ್ಯ ಅವನು ಕೆಟ್ಟವನು ಸರಿ ಆದರೆ ಸ್ವಲ್ಪ ವಿಚಾರ ಮಾಡು ಈಕೆಯ ಗರ್ಭದಲ್ಲಿ ಹಿರಣ್ಯ ಕಶುಪುವನವ ರೇತಸ್ಸು ಬೆಳೀತಾ ಇದೆ ಎನ್ನುವುದು ಸತ್ಯ ಆದರೆ ಆಕೆಯಲ್ಲಿ ಹುಟ್ಟುತ್ತಾ ಇರುವಂತಹ ಮಗು ಎಂಥವನು ಗೊತ್ತಾ ಸೋಯಂ ನಿಷ್ಕಿಲ್ ಬಿಷ ಆತ ನಿರುಪದ್ರವ ಜೀವಿ ಮತ್ತಷ್ಟೇ ಅಲ್ಲ ಸಾಕ್ಷಾತ್ ಭಾಗವತಃ ಮಹಾನ್ ಭಗವಂತನ ಭಕ್ತರಲ್ಲೆಲ್ಲ ಅಗ್ರಮಾನ್ಯನಾದಂಥವನೂನು ಇಂಥ ಮಗು ಈಕೆಯ ಗರ್ಭದಿಂದ ಹುಟ್ಟಲಿಕ್ಕಿದೆ ಆ ಮಗು ಎಷ್ಟೊತ್ತಿಗೆ ಹುಟ್ಟುತ್ತೆ ಅಂತ ನಾವು ನನ್ನಂಥವರೆಲ್ಲ ಕಾಯ್ತಾ ಇದ್ದೇವೆ ನೀನು ಅದನ್ನು ಸಾಯಿಸುವುದಕ್ಕೆ ಮುಂದಾಗಿದ್ದೀಯೇ ಏನಯ್ಯ ಎಲ್ಲಿಟ್ಟಿದೆಯೇ ನಿನ್ನ ಬುದ್ಧಿನ ಅಷ್ಟೇ ಅಲ್ಲ ನತ್ವಯ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ ನೀನು ಶತಾಯಗತಾಯ ಪ್ರಯತ್ನ ಮಾಡಿದರೂ ಆ ಮಗು ನಿನ್ನಿಂದ ಸಾವನ್ನಪ್ಪೋದಿಲ್ಲ ಭಾಗವತದ ಶಬ್ದವನ್ನು ನೋಡಬೇಕು ನಾವಿಲ್ಲಿ ನತ್ವಯ ಪ್ರಾಪ್ಯತೆ ಸಂಸ್ಥಾಂ ಅಂತ ನಮಗೆ ಸಂಸ್ಥಾ ಅಂತ ಕೇಳಿದ ತಕ್ಷಣ

ಇಂಥ ತೀರ ಅಪರೂಪದ ಶಬ್ದ ಪ್ರಯೋಗವನ್ನು ನಾವು ನೋಡ್ತೇವೆ ನತ್ವಯ ಪ್ರಾಪ್ಯತೆ ಸಂಸ್ಥಾಂ ಆ ಮಗು ನಿನ್ನಿಂದ ಸಾವನ್ನಪ್ಪಲ್ಲಪ್ಪ ಯಾಕೆ ಹೇಳಿದರೆ ಅನಂತಾನುಚರ ಅವನು ಅನಂತನ ಅನುಚರ ಅಂತ ಒಂದರ್ಥ ಇನ್ನೊಂದರ್ಥ ಭಕ್ತಿ ಮಾರ್ಗಕ್ಕೆ ಮೂಲಭೂತವಾದಂತಹ ಪ್ರಥಮ ವ್ಯಕ್ತಿ ಅವನಾದ್ರಿಂದ ಭಕ್ತರು ಯಾರ್ಯಾರು ಅಂತ ಎಣಿಸುವಾಗ ಇವನೇ ಮೊಟ್ಟ ಮೊದಲು ನಿಲ್ತಾನೆ ಅವನ ಹಿಂದೆ ಅನೇಕ ಭಕ್ತಿ ಮಾರ್ಗದ ಅನುಚರರು ನಿಲ್ತಾರೆ ಪ್ರಲ್ಹಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮ ದಾಲ್ಭ್ಯಾನ್ ರುಕ್ಮಾಂಗದ ಅರ್ಜುನ ವಶಿಷ್ಠ ವಿಭೀಷಣಾದೀನ್ ಪುಣ್ಯಾನ್ ಇಮಾನ್ ಪರಮ ಭಾಗವತಾನ್ ಸ್ಮರಾಮಿ ಈ ಎಲ್ಲ ಅನುಚರರಿಗೆ ಮೂಲ ಆತ ಹಾಗಾಗಿ ಅನಂತಾನುಚರ ಮತ್ತೊಂದು ಅರ್ಥಕ್ಕೆ ಮತ್ತೆಂಥವನ್ನು ಕೇಳಿದ್ರೆ ಬಲೀ ದೈಹಿಕವಾಗಿ ಅಲ್ಲ ಆಧ್ಯಾತ್ಮಿಕವಾಗಿ ಆತ ಬಲಿ ಅದರಿಂದ ನಿನ್ನಿಂದ ಆ ಮಗು ಸಾವನ್ನ ಪೊಲ್ಲಪ್ಪ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಈಕೆಯನ್ನು ಬಿಟ್ಬಿಡು ನೀನು ಅಂತ ಹೀಗೆ ಹೇಳಿದಾಗ ನಾರದರ ಮಾತಿನ ಮೇಲೆ ದೇವೇಂದ್ರನಿಗೆ ವಿಶ್ವಾಸ ಬಂತು ತಕ್ಷಣ ನನ್ನ ತಾಯಿಗೆ ಪ್ರದಕ್ಷಿಣೆಯನ್ನು ಹಾಕಿ ದೇವೇಂದ್ರ ಹೊರಟೋಗ್ಬಿಟ್ಟ ಯಾಕೆ ನಾರದರು ಸುಳ್ಳನ್ನು ಹೇಳುವುದಿಲ್ಲ ಅಂತ ಮತ್ತೆ ಕೆಲವು ಜನ ನಾರದರು ಇದ್ದಿದ್ದೇ ಸುಳ್ಳು ಹೇಳೋದಕ್ಕೆ ಅಂತ ಅವರು ಬಂದರು ಅಂದರೆ ಜಗಳ ಹುಟ್ಟಿಸಿದ್ರು ಅಂತ ನೋಡಿ ಅವರು ಬಂದಲ್ಲೆಲ್ಲ ಎಂಥ ತಿರುವು ಕಾಣತ್ತೆ ಅಂತ ಕಥೆಗೆ ತಿರುವು ಬರಬೇಕು ಅಂದ್ರೆ ನಾರದರು ಬರಬೇಕು ಆಧ್ಯಾತ್ಮಿಕ ಸಂದೇಶ ಸಿಗಬೇಕು ಅಂದ್ರೆ ನಾರದರು ಬರಬೇಕು ತೀರಾ ಲೌಕಿಕವಾದ ವಿಚಾರದಲ್ಲೇ ನೀವು ಅಂಟುಕೊಂಡಿದ್ರೆ ನಿಮಗಿಂತ ಜಾಸ್ತಿ ಲೌಕಿಕ ವಿಚಾರನ ಅವರು ಹೇಳಿಬಿಡ್ತಾರೆ ಹಾಗಾಗಿ ನಾವು ಯಾವ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡ್ತೇವೋ ಆ ಹಿನ್ನೆಲೆಯಲ್ಲಿ ನಾರದರು ನಮಗೆ ಸಹಕಾರಿಗಳಾಗಿ ನಿಲ್ತಾರೆ ಇಷ್ಟು ಹೇಳಿದಾಗ ತೋ ಮನ್ ಮಾತರಂ ಋಷಿಹೀ ಸಮಾನೀಯ ನಿಜಾಶ್ರಮಂ ಆಗ ನನ್ನ ತಾಯಿಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ನಾರದ ಮಹರ್ಷಿಗಳು ಮಗು ನೀನಿಲ್ಲೇ ಇರು ನಿನಗೆ ಸುಖ ಪ್ರಸವವಾಗಲಿ ನಿನ್ನ ಗಂಡ ವಾಪಸ್ ಬಂದಾದ ಮೇಲೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗುವವರೆಗೆ ನೀನು ಹಾಯಾಗಿ ಇಲ್ಲೇ ಇರು ಅಂತ ಹೇಳಿದರು ಆಗ ನನ್ನ ತಾಯಿ ಏನು ಮಾಡ್ತಾ ಇದ್ದು ಕೇಳಿದರೆ ನನಗೆ ಸುಖಪ್ರಸವವಾಗಲಿ ನನ್ನ ಸಂತತಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತೇಳಿ ನಿರಂತರ ನಾರದರ ಸೇವೆಯನ್ನು ಮಾಡ್ತಾ ಇದ್ಲು ಆಕೆ ಸೇವೆಯಿಂದ ಸಂತೋಷಗೊಂಡಂತಹ ನಾರದರು ನನ್ನ ತಾಯಿಗೆ ನನಗೆ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟರು ಎಂಥ ಸಂಪತ್ತು ಕೇಳಿದರೆ ಭೌತಿಕವಾದ ಜಡವಾದ ಸಂಪತ್ತಲ್ಲ ಅಧ್ಯಾತ್ಮ ಜ್ಞಾನ ಎನ್ನುವಂಥ ಸಂಪತ್ತನ್ನು ಕೊಟ್ಟರು ದಿನವೂ ನನ್ನ ತಾಯಿಗೆ ಭಗವದ್ ವಿಚಾರವನ್ನು ಹೇಳ್ತಾ ಇದ್ರು ತಾಯಿಗೆ ಹೇಳ್ತಾ ಇದ್ದಾಗ ಆಕೆಯ ಗರ್ಭದ ಒಳಗೆ ಕುಳಿತು ನಾನು ಅದನ್ನೆಲ್ಲ ಕೇಳ್ತಾ ಇದ್ದೆ ಆಲಿಸಿದೆ 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 ಅಂದೇ ನನಗೆ ಮತ್ತೆ ಪುನಃ ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದಾಗ ನಾನು ಇವನನ್ನು ಕಾಣಬೇಕು ಎನ್ನುವಂಥ ಹಠವನ್ನು ಹೊತ್ತೆ ನಾನು ಧರ್ಮಸ್ಯ ತತ್ವಂ ಜ್ಞಾನಂಚ ಮಾಂ ಉದ್ದಿಶ್ಯ ನಿರ್ಮಲಂ ನನ್ನ ತಾಯಿಗೆ ಅವರು ಹೇಳಿದರು ಅಂತ ಹೇಳ್ತಾ ಇದ್ದೇನೆ ವಾಸ್ತವಿಕವಾಗಿ ಅವರು ಹೇಳಿದ್ದು ನನ್ನನ್ನು ಇಟ್ಟುಕೊಂಡು ನಮ್ಮ ಅಮ್ಮನಿಗೆ ಹೇಳಿತ್ತು ಹೀಗೆ ನನ್ನ ತಾಯಿಯನ್ನ ಎದಿರಿನಲ್ಲಿ ಇಟ್ಟುಕೊಂಡು ನನಗೆ ಇಂಥ ಉಪದೇಶವನ್ನ ನಾರದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅವರೇನು ಸುಮ್ಮನೆ ಇರ್ತಾರ ಅಲ್ಲಪ್ಪ ಸರಿ ನೀನು ಹೇಳಿದ್ದನ್ನು ನಾವು ಒಪ್ಕೊಳ್ತೇವೆ ಆದರೆ ನೀನು ಎಲ್ಲ ವಿಚಾರವನ್ನು ಹೇಳಿದ್ದೀಯೇ ಒಂದು ದಿವಸನೂ ನಿಮ್ಮ ಅಮ್ಮ ನಾವು ನಿಮ್ಮ ಅರಮನೆ ಕಡೆಗೆ ಬಂದಾಗ ಹೇಳಲೇ ಇಲ್ಲ ಯಾಕೆ ನೀನ್ ಹೇಳ್ತಿದೀಯೆ ನಾನು ಕೇಳಿದ್ದೇನೆ ಅಮ್ಮನ ಗರ್ಭದಲ್ಲಿ ಕುಳಿತು ಅಂತ ನಿಮ್ಮ ಅಮ್ಮನು ಕೇಳಿದ್ದಾರೆ ತಾನೆ ಅವರಿಗೂ ನೆನಪಿರ್ಬೇಕಲ್ವಾ ಅದಕ್ಕೆ ಪ್ರಹ್ಲಾದನ ಉತ್ತರ ತತ್ವ ಕಾಲಸ್ಯ ದೀರ್ಘತ್ವಾತ್ ಬಹಳ ಕಾಲದ ಹಿಂದಿನ ವಿಚಾರವಾದ್ರಿಂದ ನಮ್ಮಮ್ಮ ಬಹಳ ಕಾಲವಾದ್ರಿಂದ ಅದನ್ನು ಮರೆತಿದ್ದಾರೆ ಇದು ಒಂದು ಅದಕ್ಕಿಂತ ಹೆಚ್ಚಾಗಿ ಸ್ತ್ರೀತ್ವಾತ್ ಮಾತು ಹೋಗುತ್ತಿರೋದೇ ಒಂದು ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮವನ್ನು ಕೊಡಬೇಕಿದ್ರೆ ತನ್ನ ದೇಹದಿಂದ ಎಷ್ಟೆಷ್ಟೋ ಅಂಶಗಳನ್ನು ಕಳೆದುಕೊಳ್ತಾಳೆ ಹಾಗೆ ಕಳೆದುಕೊಳ್ಳುವಂಥ ಅಂಶಗಳಲ್ಲಿ ನಾರದರು ಹೇಳಿದಂಥ ಈ ತತ್ವಜ್ಞಾನವನ್ನು ನಮ್ಮ ಅಮ್ಮ ಕಳ್ಕೊಬಿಟ್ಟಿದ್ದಾಳೆ ಮರೆತು ಹೋಗಿದೆ ನಮ್ಮ ಅಮ್ಮನಿಗೆ ಅನ್ನ ಮಾತ್ರಕ್ಕೆ ಆಕೆ ಕೇಳಿಸ್ಕೊಂಡಿಲ್ಲ ಅಂತಲ್ಲ ಆದರೆ ಏನಾಯಿತು ಕೇಳಿದರೆ ನಾರದರ ಉದ್ದೇಶ ಇದನ್ನು ನನಗೆ ಹೇಳಬೇಕು ಅಂತಿತ್ತಲ್ಲ ಋಷಿಣಾ ಅನುಗ್ರಹೀತ ಮಾಂ ನಾಧುನಾಪಿ ಅಜಹಾತ ಸ್ಮೃತಿ ನಾರದರ ಅನುಗ್ರಹ ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗಾದದ್ರಿಂದ ಅವರ ವಿಶೇಷ ಕೃಪೆಯಿಂದ ಇವತ್ತಿನವರೆಗೂ ನನಗೆ ಆ ವಿಸ್ಮರಣೆ ಅನ್ನೋದಾಗಲೇ ಇಲ್ಲ ಅದರಿಂದ ನನಗೆ ಈ ವಿಚಾರ ಎಲ್ಲ ನೆನಪಿನಲ್ಲಿದೆ ಹಾಗಾಗಿ ಪರಮ ಕಾರುಣಿಕರಾದಂತಹ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ನಾರದರು ಈ ವಿಚಾರನ ನನಗೆ ಹೇಳಿದ್ದಾರೆ ನಿಮ್ಮ ಸಂಶಯ ಪರಿಹಾರ ಆಯ್ತು ತಾನೇ ಇವಾಗ ಹಾಗಾಗಿ ನನಗೆ ಇವರು ಗುರುಗಳು ಪ್ರಪಂಚಕ್ಕೆ ಬಂದಾದ ಮೇಲೆ ಬರೋದಕ್ಕಿಂತ ಮುನ್ನ ನಾರದರು ಗುರುಗಳು ಹಾಗಾಗಿ ನನಗೆ ಯಾವುದು ಗಟ್ಟಿ ಯಾವುದು ಜೊಳ್ಳು ಅಂತ ಗೊತ್ತಾಗಿದೆ ಹಾಗಾಗಿ ಹೇಳ್ತಾ ಇದ್ದೇನೆ ಮಕ್ಕಳ ಈ ವಿಚಾರವನ್ನೆಲ್ಲ ಕೇಳಿ ಬೇಡ ಅಂತ ಹೇಳೋದಿಲ್ಲ ಆದರೆ ಆತ್ಮತತ್ವ ವಿದ್ಯೆ ಅನ್ನೋದು ಏನುಂಟೋ ಆ ವಿದ್ಯೆಯ ಮುಂದೆ ಈ ಎಲ್ಲ ಲೌಕಿಕ ವಿದ್ಯೆಗಳು ಸಹ ಹೊಟ್ಟಿನಂತೆ ಅವು ತೂರಿ ಹೋಗಿಬಿಡ್ತವೆ ನಿಲ್ಲೋದಿಲ್ಲ ಹಾಗಾಗಿ ಜನ್ಮಾದ್ಯ ಷಡಿಮೇ ಭಾವ ದೃಷ್ಟ ದೇಹಸ್ಯನಾತ್ಮನಃ ಫಲಾನಾಮಿಮ ವೃಕ್ಷಸ್ಯ ಕಾಲೇನ ಈಶ್ವರ ಮೂರ್ತಿನ ನೋಡಿ ಷಡ್ ಭಾವ ವಿಕಾರಗಳು ಅಂತ ಇವೆ ಇವೆಲ್ಲವುದೂ ಸಹ ದೇಹಕ್ಕೆ ಹೊರತು ಸಹ ಆತ್ಮನಿಗೆ ಅಲ್ಲ ಅಂತ ಏನು ಆ ಷಡ್ ಭಾವ ವಿಕಾರಗಳು ಅಂದ್ರೆ ಸ್ವಲ್ಪ ಹೇಳು ಪ್ರಹ್ಲಾದ